ಪ್ರತಿದಿನ ವಾಡಿಕೆಯಂತೆ ಬಿಗ್ ಬುಲೆಟಿನ್ ಜೊತೆ ಸೇರಿಕೊಳ್ಳುವ ಸಮಸ್ತ ವೀಕ್ಷಕರ ಗಮನಕ್ಕೆ ಕರ್ನಾಟಕದ ರಾಜ್ಯ ಸರ್ಕಾರ ಅಂದರೆ ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದು ಹೋಗಿದೆ. ಇವತ್ತು ಸದನದಲ್ಲಿ ನಡೆದಂತಹ ವಿಶ್ವಾಸ ಮತಯಾಚನೆ ಮತಗಳ ಆದ ಮೇಲೆ ಡಿವಿಷನ್ನಲ್ಲಿ ವಾಯ್ಸ್ ಓಟಲ್ಲಿ ಧ್ವನಿಮತ ಆಗದಿದ್ದಾಗ ಯಡಿಯೂರಪ್ಪನವರು ಮತವೇ ಬೇಕು ಎಂದಾಗ ಮತದಲ್ಲಿ 105 BJP ಕಾಂಗ್ರೆಸ್ ಹಾಗೂ JDS 99 ಮತಗಳ ತೆಗೆದುಕೊಳ್ಳುವುದರೊಂದಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡಿಸಿದ್ದಂಥ ವಿಶ್ವಾಸ ಮತದ ಪ್ರಕ್ರಿಯೆಗೆ ಅಂತ್ಯವನ್ನು ಕಾಣಬೇಕಾಗಿ ಬಂತು. ಕೂಡಲೇ ಮುಖ್ಯಮಂತ್ರಿಗಳು ಅಲ್ಲಿಂದ ನಿರ್ಗಮಿಸಿದರು, ರಾಜ್ಯಪಾಲರ ಬಳಿಗೆ ಹೋದರು, ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದರು. ಅಲ್ಲಿಗೆ ಕಳೆದ 18 ದಿನಗಳಿಂದ ನಡೆಯುತ್ತಿದ್ದಂತಹ ರಾಜ್ಯದಲ್ಲಿ ನಡೀತಿದ್ದ ಈ ರಾಜಕೀಯ ಪ್ರಕ್ರಿಯೆ ಏನಿತ್ತು ಅದಕ್ಕೆ ಒಂದು ಅಂತ್ಯ ಬಂತು. ಇಂದು ಬೆಳಿಗ್ಗೆ ಕೂಡ ಇವತ್ತಾದರೂ ಆದೀತ ಆಗಲ್ಲವಾ ಅನ್ನೋ ಪ್ರಶ್ನೆಗಳೊಂದಿಗೆ ಆರಂಭವಾದ ದಿನ ಸಂಜೆ ಆಗುವ ಹೊತ್ತಿಗೆ 6 ಗಂಟೆಯ ಡೆಡ್ಲೈನನ್ನು ಸ್ಪೀಕರು ಕಾಯ್ದುಕೊಳ್ಳಲು ಸಾಧ್ಯವಾಗದಿದ್ದರೂ 1.5 ಗಂಟೆ ಈಚೆ ಆಚೆ 1.75 ಗಂಟೆಗೆ ಅದನ್ನು ಕಾಯ್ದುಕೊಳ್ಳುವಲ್ಲಿ ಸಫಲರಾದರು. ಈ ಮಧ್ಯೆ ಸುಪ್ರೀಂ ಕೋರ್ಟ್ನ ಪ್ರಸ್ತಾಪಗಳು ಮತ್ತೆ ಮತ್ತೆ ಬಂದರೂ ಅಂತಿಮವಾಗಿ ಯಾವುದು ನಿಲ್ಲಲಿಲ್ಲ. ಪ್ರಸ್ತಾಪವನ್ನು ವಿಶ್ವಾಸಮತವನ್ನು ಮತಕ್ಕೆ ಹಾಕಲಾಯಿತು. ಸರ್ಕಾರ ತನ್ನ ವಿಶ್ವಾಸವನ್ನು ಕಳೆದುಕೊಂಡಿರುವುದು ಸಾಬೀತಾಯಿತು. ಈ ವಿಶ್ವಾಸವನ್ನು ಕಳೆದುಕೊಂಡಿದ್ದಂತಹ ಮುಖ್ಯಮಂತ್ರಿಗಳು ಹೇಗೆ ಸಾಧ್ಯವಾಯಿತು ಅಂದರೆ ನಿರೀಕ್ಷೆಯಂತೆಯೇ 20 ಶಾಸಕರು ಇವತ್ತು ಸದನಕ್ಕೆ ಗೈರಾದರು. ಆ ಪೈಕಿ ಕಾಂಗ್ರೆಸ್ ಮತ್ತು JDSನ ಅತೃಪ್ತರು ಹಾಗೂ 2 ಪಕ್ಷೇತರರು ಮತ್ತು 1 BSPಯ ಶಾಸಕರು. ಇದರ ಪರಿಣಾಮ BSPಯ ಶಾಸಕರನ್ನು ಮಾಯಾವತಿಯವರು ತಮ್ಮ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದರೆ 2 ಪಕ್ಷೇತರ ಶಾಸಕರ ವಿಚಾರದಲ್ಲಿ ಸಾಕಷ್ಟು ಗೊಂದಲ, ಗಡಿಬಿಡಿ, ಗಲಾಟೆ, ದೊಂಬಿ, ಹೋರಾಟ, ಪ್ರತಿ ಹೋರಾಟಗಳು ನಡೆದರು ರಸ್ತೆಗಳಲ್ಲಿ. ಆದರೂ ಆ 2 ಶಾಸಕರನ್ನು ಭಾರತೀಯ ಜನತಾ ಪಕ್ಷದವರ ವಶದಲ್ಲಿದ್ದಾರೆ ಎನ್ನಲಾದ 2 ಶಾಸಕರನ್ನು ಸದನಕ್ಕೆ ಬರಲು ಬಿಡಲೇ ಇಲ್ಲ. ಪರಿಣಾಮ ಅವರು ಈ ಮತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಅದರ ಪರಿಣಾಮ ಭಾರತೀಯ ಜನತಾ ಪಕ್ಷ 105ರಲ್ಲಿ ನಿಲ್ತು. ಆದರೆ ದೋಸ್ತಿಗಳಿಗೆ ನಷ್ಟ ಜಾಸ್ತಿ ಆಯಿತು ಮಹೇಶ್ ಹಾಜರಾಗದ ಪರಿಣಾಮ. 99ಕ್ಕೆ ಇಳಿದ್ರು, ಇವರು 105ರಲ್ಲೇ ನಿಂತರು. 2 ಶಾಸಕರು ಹೊರಗಡೆನೆ ಉಳಿದ್ರು, ಅತೃಪ್ತ ಶಾಸಕರು ನಿರೀಕ್ಷೆಯಂತೆ ಹಾಜರಾಗಲಿಲ್ಲ. ಪರಿಣಾಮ ರಾಜ್ಯ ಸರ್ಕಾರ ತನ್ನ ವಿಶ್ವಾಸವನ್ನು ಈ ದಿನ ಕಳೆದುಕೊಳ್ಳಿತು. ಈ ವಿಶ್ವಾಸಮತವನ್ನು ಹಾಕುವುದಕ್ಕೆ ಮೊದಲು ಇಂದು ಬೆಳಗ್ಗೆಯಿಂದಲೇ ಒಂದು ಹೈ ಡ್ರಾಮಾ ಪ್ರಾರಂಭ ಆಯಿತು. 10 ಗಂಟೆಗೆ ಸದನ ಪ್ರಾರಂಭವಾಗಬೇಕಾಗಿದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ ಸಭಾಧ್ಯಕ್ಷರು 10:01 ಗಂಟೆಗೆ ಸದನಕ್ಕೆ ಆಗಮಿಸಿ ತಮ್ಮ ಆಸನದಲ್ಲಿ ಆಸೀನರಾದರು. ಪ್ರತಿಪಕ್ಷಗಳ ಸಾಲಿನಲ್ಲಿ ಭಾರತೀಯ ಜನತಾ ಪಕ್ಷದ 105 ಶಾಸಕರು ಬಿಗಿಯಾಗಿ ಪಟ್ಟು ಹಿಡಿದು ಬಂದು ಕುಳಿತ ಆಗಿತ್ತು. ಆದರೆ ಆಡಳಿತ ಪಕ್ಷದ ಎಲ್ಲ ಕುರ್ಚಿಗಳು ಖಾಲಿ ಇದ್ದವು, ಯಾರೂ ಬಂದಿರಲಿಲ್ಲ. ಇದರ ಪರಿಣಾಮ ಅಲ್ಲೊಂದು ಹೋರಾಟ, ಓಡಿ ಹೋಗುತ್ತಿದ್ದಾರೆ ಎಂಬ ಆರೋಪ ಅಥವಾ ಅವಾಯ್ಡ್ ಮಾಡುತ್ತಿದ್ದಾರೆ ಎಂಬ ಟೀಕೆ. ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ಮತ್ತು JDS ಶಾಸಕರು ನಂತರ ಹಾಜರಾದರು. ಒಂದಿಷ್ಟು ಭಾಷಣಗಳು ನಡೆದವು, ಭಾಷಣ ಅಥವಾ ಟೀಕೆ ಕುರುಂಬಗಳು ನಡೆದವು. ಅದಾದ ನಂತರ 2 ಪ್ರಮುಖ ಭಾಷಣಗಳು ನಡೆದವು, 2 ಮೀಡಿಯಂ ಭಾಷಣಗಳು ನಡೆದವು. 2 ಪ್ರಮುಖ ಭಾಷಣಗಳು ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯನವರದ್ದು, 2 ಮೀಡಿಯಂ ಭಾಷಣಗಳು ಶಿವಕುಮಾರ್ ಹಾಗೂ ರೇವಣ್ಣ ಅವರದ್ದು. ಈ 4 ಪ್ರಮುಖ ಭಾಷಣಗಳಲ್ಲಿ ಅಂತಿಮವಾಗಿ ಬಂದದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಅಂತಿಮವಾದ ಒಂದು ಭಾಷಣ. ಆ ಭಾಷಣದ ಆರಂಭದಲ್ಲೇ ಮುಖ್ಯಮಂತ್ರಿಗಳ ಹಾವಭಾವಗಳು ಅಥವಾ ಮಾತುಗಳಲ್ಲಿ ತಾನು ಕೊನೆಯ ಹಂತವನ್ನು ತಲುಪಿದ್ದೇನೆ ಎಂಬ ಸಂದೇಶ ಸ್ಪಷ್ಟವಾಗಿತ್ತು. ನಾನು ಅಧಿಕಾರವನ್ನು ಕಳೆದುಕೊಳ್ಳುತ್ತಿದ್ದೇನೆ, ಬಿಟ್ಟುಕೊಡಬೇಕಾಗತ್ತೆ ಅನ್ನುವಂತಹ ಪರಿಸ್ಥಿತಿಯನ್ನು ತಲುಪಿದ್ದೇನೆ ಅನ್ನುವಂತಹ ಮಾತುಗಳು ಅವರ ಭಾವನೆಗಳು ಅವರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇತ್ತು. ಇಂದು ಕೂಡ ಭಾರತೀಯ ಜನತಾ ಪಕ್ಷದವರು ಕಳೆದ 3-4 ದಿನಗಳಿಂದ ದೋಸ್ತಿ ಪಕ್ಷಗಳು ಒಂದು ಬಹುದೊಡ್ಡ ಪವಾಡವನ್ನು ನಿರೀಕ್ಷೆ ಮಾಡ್ತಾ ಇದ್ವು, ಅತೃಪ್ತರು ವಾಪಸ್ ಬರ್ತಾರೆ ಅಂತ. ಆದರೆ ಪವಾಡ ಸದೃಶ ರೀತಿಯಲ್ಲಿ ಕಳೆದ 4 ದಿನಗಳಿಂದ ಮೌನಂ ಶರಣಂ ಗಚ್ಚಾಮಿ ಎಂದು ಕುಳಿತುಕೊಂಡಿದ್ದ ಭಾರತೀಯ ಜನತಾ ಪಕ್ಷದ ಶಾಸಕರು ಮಾತ್ರ ಆ ಧ್ಯಾನ ಯೋಗ ಮುದ್ರೆಯಿಂದ ಹೊರಕ್ಕೆ ಬರಲೇ ಇಲ್ಲ. ಈ ದಿನವು ಆಹಾ ಎಂತಹ ಧ್ಯಾನ, ಎಂತಹ ಮೌನ, ಎಂತಹ ಕಳಕಳಿ ಕಲಾಪಗಳನ್ನು ನಡೆಸುವ ವಿಚಾರದಲ್ಲಿ ಅಂದರೆ ಅದ್ಭುತ. ಈ ರೀತಿ ಎಲ್ಲರೂ ಪ್ರತಿಪಕ್ಷಗಳು ಆಡಳಿತ ಪಕ್ಷಗಳು ಒಂದೇ ಮನಸ್ಸನ್ನು ಮಾಡಿಬಿಟ್ರೆ ಸದನಗಳು ಎಷ್ಟು ಸುಲಲಿತವಾಗಿ ನಡೆದೀತು ಅನ್ನಿಸ್ತು. ಆದರೆ ಟೆಕ್ನಿಕಲಿ ಭಾರತೀಯ ಜನತಾ ಪಕ್ಷದವ್ರಿಗೆ ಗಲಾಟೆ ಬೇಕಿರಲಿಲ್ಲ. ಯಾರೇನಾದ್ರೂ ಮಾತಾಡ್ಕೊಳ್ಳಿ, ನಾವು ಹಿಂಗೆ ಕೂತಿರ್ತೀವಿ, ನಮ್ಗೆ ಎಲ್ಲಿ ಬೇಕಾಗಿರೋದು ಮತ ಅನ್ನೋದಿತ್ತು. ಹಾಗಾಗಿ ಅವರೂ ಸೈಲೆಂಟ್ ಆಗಿದ್ದರು, ಇವರು ಮಾತಾಡ್ತಾನೆ ಹೋದರು. ಮುಖ್ಯಮಂತ್ರಿಗಳು ಮಾತ್ರ ಮಧ್ಯಾಹ್ನದವರೆಗೆ ಅಸೆಂಬ್ಲಿಗೆ ಬರಲೇ ಇಲ್ಲ. ಪರಿಣಾಮ ಎಲ್ಲಿ ಮುಖ್ಯಮಂತ್ರಿಗಳು ಓಡಿ ಹೋಗ್ಬಿಡ್ತಾರೋ, ಹಾಕೋದೇ ಇಲ್ವಾ ಮತಕ್ಕೆ, ಬರೋದೇ ಇಲ್ವಂತೆ ಹಠ ಹಿಡಿದು ಬಿಟ್ಟಿದ್ದಾರಂತೆ, ಡ್ಯಾಶ್ 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 ಸ್ಟಾರ್ಟ್ ಆಯಿತು. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಸದನಕ್ಕೆ ಹಾಜರಾದರು. ಹಾಜರಾಗಿ ನಾನು ಭಾಷಣದ ತಯಾರಿಯಲ್ಲಿದ್ದೇನೆ ಹೊರತು ಓಡಿ ಹೋಗುವ ವ್ಯಕ್ತಿ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು. ನಂತರ ಅವರ ದೀರ್ಘ ಭಾಷಣದಲ್ಲಿ ಅವರು 10 ಅಂಶಗಳನ್ನು ತಮ್ಮ ಮುಂದೆ ತರ್ತಾ ಹೋದರು. ಆದರೆ ಕೊನೆಯಲ್ಲಿ ಎಲ್ಲವೂ ಬಂದು ನಿಂತಿದ್ದು ಇಡೀ ಕರ್ನಾಟಕ ಅಥವಾ ಪ್ರತಿಪಕ್ಷಗಳ ಕಾಯಿತಾ ಇದ್ದಿದ್ದು ಆ ವಿಶ್ವಾಸ ಮತಕ್ಕೆ ಹಾಕುವ ಕಾರ್ಯ.
ಆ ಕಾರ್ಯವನ್ನು ಸ್ಪೀಕರ್ ರಮೇಶ್ ಕುಮಾರ್ ಮಾಡಿದ್ರು. ಶಾಸಕಾಂಗದ ಅಧಿಕಾರಿಗಳು ಒಬ್ಬೊಬ್ಬರನ್ನು ಸಾಲು ಸಾಲಿನಲ್ಲಿ ಎದ್ದು ನಿಲ್ಲಿಸಿ ಅವರನ್ನು ಲೆಕ್ಕ ಹಾಕಿದ್ರು. ಆ ಲೆಕ್ಕ ಹಾಕಿದ ಮೇಲೆ ಅಂತಿಮವಾಗಿ ಅಂತಿಮ ಲೆಕ್ಕವನ್ನು ಘೋಷಣೆ ಮಾಡಿದ್ರು. ಘೋಷಣೆಯ ಪ್ರಕಾರ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ 99ರಲ್ಲಿ ನಿಂತು ಹೋಯಿತು, ಆದರೆ ಬಿಜೆಪಿದು 105ಕ್ಕೆ ಹೋಗಿ ನಿಂತುಕೊಳ್ತು. ಪರಿಣಾಮ ವಿಶ್ವಾಸ ಮತ ಬಿದ್ದು ಹೋಯಿತು. ದೋಸ್ತಿ ಸರ್ಕಾರ ತನ್ನ ಅಧಿಕಾರವನ್ನು 14 ತಿಂಗಳ ಅಧಿಕಾರವನ್ನು ಕಳೆದುಕೊಳ್ತು. ಎಸ್, ಇದಾದ ನಂತರ ಮುಖ್ಯಮಂತ್ರಿಗಳು ಬೇಸಿಕಲಿ ಎನ್ ಎಮೋಷನಲ್ ಮ್ಯಾನ್, ನೋ ಡೌಟ್ ಅಬೌಟ್ ಇಟ್. ಆದರೆ ಇವತ್ತು ಮಾತ್ರ ಬಹಳ ದೊಡ್ಡದಾಗಿ ಕಾಣಿಸುವ ರೀತಿಯ ಭಾವನೆಗಳಿಗೆ ಅವರು ತಮ್ಮನ್ನು ತಾವು ಒಳಪಡಿಸಿಕೊಳ್ಳಲಿಲ್ಲ. ಆದರೆ ಅದನ್ನು ದಿಟ್ಟವಾಗಿ ಎದುರಿಸ್ತಿರೋ ಕಾಣಿಸ್ತಿತ್ತು. ಆದರೆ ಒಂದು ಸಣ್ಣದಾಗಿ ಹೀಗಾಯಿತಲ್ಲ ಎಂಬುದು ಅವರ ಮುಖದಲ್ಲಿ ಒಂದು ರೀತಿ ಪ್ರತಿಫಲನವಾಗುತ್ತಿತ್ತು ಅಂದರೆ ಸುಳ್ಳಲ್ಲ. ಆಲ್ ರೈಟ್, 18 ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಅಮೆರಿಕದಲ್ಲಿದ್ದಾಗ ಇದ್ದ ವಿಶ್ವಾಸ, ಭಾರತಕ್ಕೆ ಬಂದ ನಂತರ ಇದ್ದ ವಿಶ್ವಾಸ, ಆನಂತರ ಕಾಂಗ್ರೆಸ್ ಪಾಳೆಯದಲ್ಲಿ ಇದ್ದ ವಿಶ್ವಾಸ, ಆನಂತರ ಜೆ ಡಿ ಎಸ್ ಪಾಳೆಯದಲ್ಲಿ ಇದ್ದ ನಂಬಿಕೆ, ದೇವರು ದಿಂಡಿರು ಅಥವಾ ಪೂಜೆ ಪುನಸ್ಕಾರಗಳು ಅಥವಾ ಪವಾಡಗಳು ಅಥವಾ ಪಾಠ ಕಲದ ಬರ್ತಾರೆ, ಈ ಎಲ್ಲ ನಂಬಿಕೆಗಳು ಪವಾಡಗಳು ಯಾವೂ ನಡೆಯಲಿಲ್ಲ, ಎಲ್ಲವೂ ಹುಸಿಯಾಯಿತು. ಪರಿಣಾಮ ಸರ್ಕಾರ ಅಧಿಕಾರವನ್ನು ಅಂದರೆ ಈ ದೋಸ್ತಿ ಸರ್ಕಾರ ತನ್ನ ಅಧಿಕಾರವನ್ನು ಬಿಟ್ಟುಕೊಡಬೇಕಾದಂಥ ಪರಿಸ್ಥಿತಿಗೆ ಬಂತು. ಎರಡನೇ ಬಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣ ಮಾಡಲು ಸಾಧ್ಯವಾಗದೇ ಇರುವಂಥದ್ದು, ದಟ್ ಈಸ್ ನಂಬರ್ 1 2020ಲಿ ಇದ್ದಾಗ, ಈಗ ಎರಡನೆಯ ಬಾರಿ. ಆಗ 20 ತಿಂಗಳು, ಈಗ 14 ತಿಂಗಳು, ಎರಡು ಸೇರಿಸಿದ್ರೆ 34 ತಿಂಗಳು. ರಫ್ಲಿ ಹಿ ಹ್ಯಾಸ್ ಬಿನ್ ಚೀಫ್ ಮಿನಿಸ್ಟರ್ ಫಾರ್ 34 ಮಂತ್ಸ್ ಕರ್ನಾಟಕದಲ್ಲಿ, ಎರಡು ಸಮಯವನ್ನು ತೆಗೆದುಕೊಂಡರೆ ಈ ಎಲ್ಲದರ ಮಧ್ಯೆ ಏನೇನಾಯಿತು ಅನ್ನೋದನ್ನು ನಿಮಗೆ ಒಂದೊಂದಾಗಿ ಈಗ ಹೇಳ್ಕೊಂಡು ಹೋಗ್ತೀನಿ. ಇದು ಕೇವಲ ಪ್ರಾರಂಭಿಕವಾದಂಥ ಮಾಹಿತಿ ನಿಮ್ಮ ಗಮನಕ್ಕೆ. ಮಗದೊಮ್ಮೆ ಈ 9 ಗಂಟೆ ಸುದ್ದಿಗೆ ಯಾರಾದರೂ ಸೇರ್ಕೋತಾ ಇದ್ದರೆ ನಡೆದಿರೋದು ಇಷ್ಟು. ಕುಮಾರಸ್ವಾಮಿ ಅವರ ವಿಶ್ವಾಸ ಮತ ಬಿದ್ದು ಹೋಗಿದೆ. 99 ಜೆ ಡಿ ಎಸ್ ಕಾಂಗ್ರೆಸ್, 105 ಬಿಜೆಪಿ. ಇದರ ಪರಿಣಾಮ ಕುಮಾರಸ್ವಾಮಿ ಅವರು ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ, ಅವರು ಅದನ್ನು ಅಂಗೀಕರಿಸಿಯೂ ಇದ್ದಾರೆ. ಅದರ ಪರಿಣಾಮ ಭಾರತೀಯ ಜನತಾ ಪಕ್ಷದವರು ಈಗಾಗಲೇ ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಲು ನಾಳೆ ಸಭೆಯನ್ನು ಕರೆದಿದ್ದಾರೆ. ಆ ನಂತರ ಅವರು ಬಹುಶಃ ರಾಜ್ಯಪಾಲರಿಗೆ ಹೋಗಿ ಸರ್ಕಾರ ಸ್ಥಾಪನೆಯ ಹಕ್ಕನ್ನು ಕೋರ್ತಾರೆ ಅಂತ ಕಾಣುತ್ತೆ. ಐ ಡೋಂಟ್ ನೋ. ಈಗ ಸ್ಪೀಕರ್ ಅವರು ಏನು ಹೇಳಿದ್ರು ಸದನದಲ್ಲಿ, ಏನು ಹೇಳಿದ್ರು ಅನ್ನೋದನ್ನು ಒಂಚೂರು ಕೇಳಿಸ್ಕೊಳ್ಳೋಣ, ಆಮೇಲೆ ಒಂದೊಂದಾಗಿ ಏನೇನು ನಡೀತು ಘಟನಾವಳಿಗಳು ಮುಂದಕ್ಕೆ ಹೋಗೋಣ. ಪ್ರಸ್ತಾವನೆಯ ಪರವಾಗಿರ್ತಕ್ಕಂಥವರು ಒಟ್ಟು ಸದನದಲ್ಲಿ ಹಾಜರಿರ್ತಕ್ಕಂತಹ ಸದಸ್ಯರ ಪೈಕಿ 99, ಸದನದಲ್ಲಿ ಹಾಜರಿರ್ತಕ್ಕಂಥವ್ರ ಪೈಕಿ ಒಟ್ಟು 105. ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡಿಸಿದಂತಹ ಪ್ರಸ್ತಾವವು ಬಿದ್ದು ಹೋಗಿದೆ. ಇದು ದಿಸ್ ಇಸ್ ಫಾರ್ ದಿ ಇನ್ಫಾರ್ಮೇಶನ್ ಆಫ್ ದಿ ಹೌಸ್. ಈ ಕಲಾಪದಲ್ಲಿ ಬಹಳ ಉತ್ತಮ ಗುಣಮಟ್ಟದ ಚರ್ಚೆಗಳಾಗಿದ್ದಾವೆ. ಬಹಳ ಜನ ಹೊಸಬರು ಸದಸ್ಯರು, ಸೀನಿಯರ್ಸು, ದೇಶದಲ್ಲಿ ಇವತ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಗೌರವವನ್ನು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದೀರಿ, ಭಾಳ ವ್ಯಾಲಿಡ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಿ. ವಿಶೇಷವಾಗಿ ಶಿವಲಿಂಗೇಗೌಡರು ಮಾತನಾಡಿದಾಗ ಒಬ್ಬ ಗ್ರಾಮೀಣ ಹಿನ್ನೆಲೆಯ ಮನುಷ್ಯ ಒಂದು ಸದನದಲ್ಲಿ ಭಾಗವಹಿಸಿದಾಗ ಯಾವ ರೀತಿ ಮಾರ್ಮಿಕವಾಗಿ ಅನೇಕ ವಿಚಾರಗಳನ್ನು ಹೇಳ್ಬೋದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ತಾವು ತಮ್ಮದೇ ಆದ ಕಾರಣಗಳಿಗೆ ಹೆಚ್ಚು ಭಾಗವಹಿಸದೆ ಹೋದರೂ ಕೂಡ ಅತ್ಯಂತ ಗೌರವದ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ದೀರಿ. ನಿಮ್ಮೆಲ್ಲರ ಸಹಕಾರಕ್ಕೆ ವಂದಿಸಿ ಮತ್ತೊಮ್ಮೆ ಪುನಃ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಪ್ರಸ್ತಾವ ಬಿದ್ದು ಹೋಗಿದೆ, ಇಲ್ಲ ಅನ್ನುವವರ ಪರವಾಗಿ ಆಗಿದೆ. ಈಗ ಸಭೆಯನ್ನು ಅನಿರ್ದಿಷ್ಟಾವಧಿಗೆ ನಾನು ಮುಂದೂಡ್ತಾ ಇದ್ದೇನೆ. ಸ್ಪೀಕರ್ ಅವರು ಅನಿರ್ದಿಷ್ಟಾವಧಿಗೆ ಈ ಸಭೆಯನ್ನು ಮುಂದುವರಿದಿರುವ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದವರು ಮಗದೊಮ್ಮೆ ಸಭೆಯನ್ನು ಕರೀಬೇಕಾಗತ್ತೆ, ಕರೆದು ಅವರು ವಿಶ್ವಾಸ ಮತವನ್ನು ಪ್ರೂವ್ ಮಾಡಬೇಕಾಗತ್ತೆ. ಇದಿಷ್ಟು ಈ ಕ್ಷಣದ ಸುದ್ದಿಗಳು. ಕ್ವಿಕ್ ಆಗಿ ಲೆಟ್ಸ್ ಗೋ ಸರ್. ನಾನು ಕೇಳಬೇಕಾಗಿರೋದು ಫಾಸ್ಟ್ ಫಾಸ್ಟ್ ಈ ರಾಜ್ಯದಲ್ಲಿರುವಂತಹ ಈ ರಾಜಕೀಯ ಡ್ರಾಮಾ, ಇದು ಆರಂಭನ ಅಂತ್ಯನ? ನನ್ನ ಪ್ರಕಾರ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಆರಂಭ, ಆರಂಭ ಆಡಳಿತಾತ್ಮಕ ದೃಷ್ಟಿಯಿಂದ, ಆಡಳಿತಾತ್ಮಕ ದೃಷ್ಟಿಯಿಂದ ಆರಂಭ, ಪ್ರಜಾತಂತ್ರದ ದೃಷ್ಟಿಯಿಂದಲೂ ಆರಂಭನೇ ಆಗಬೇಕು ಅಂತ ಬಯಸ್ತೀನಿ. ಅಂತ್ಯ ಅನ್ನೋದು ಯಾವುದೂ ಇಲ್ಲ. ಅಲ್ಲ, ಈ ಡ್ರಾಮಾ ರೀತಿಯಲ್ಲಿ ನೋಡ್ತಾ ಇದ್ದೀನಿ, ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷ ತನ್ನದೇ ಆದಂತಹ ಬಹುಮತವನ್ನು ಹೊಂದಿಲ್ಲ ಈಗಲೂ. ಅಫ್ಕೋರ್ಸ್ ಅತೃಪ್ತರು ಕೋಪ ಮಾಡಿಕೊಂಡು ಅವ್ರವ್ರ ಕಾರಣಗಳಿಗೂ ಅವ್ರು ಹೊರಗಡೆ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವರ ಬಹುಮತ ಬಂದಿದೆ.
ನೂರ ಹದಿಮೂರರ ಬಹುಮತ ಅಲ್ಲ. ಓಕೆ, ಇವ್ರಿಗೆ ಇನ್ನೂ ನೂರ ಇದೆ, ಅಥವಾ ಎರಡು ಇಂಡಿಪೆಂಡೆಂಟ್ ಸೇರಿಸಿದ್ರು 107. ಮುಂದೆ ಉಪಚುನಾವಣೆಯಲ್ಲಿ ಅವರಿಗೆ 8 ಸ್ಥಾನಗಳು ಬರಬೇಕು. ಅಂದರೆ ಆ ಕ್ಷಣದವರೆಗೆ ಅದನ್ನು ಬಹುಮತದ ಸರ್ಕಾರ ಅಂತ ನಾನು ಕರೆಯಲ್ಲ. ಸದನದಲ್ಲಿರುವ ಸ್ಥಾನಗಳ ಪೈಕಿ ಅದಕ್ಕೆ ಬಹುಮತ ಇದೆ, ಸದನದ ಸಾಮರ್ಥ್ಯದ ಬಹುಮತ ಅಲ್ಲ. ಓಕೆ, ಅದು ಇದು ನಂಬರ್ ಒನ್. ನಂಬರ್ ಟು, ನಾನು ದೀರ್ಘಕಾಲದಿಂದ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ ಅದನ್ನು. ನಮ್ಮ ಹೆಸರಿನಲ್ಲಿ ದೋಖಾ ಮಾಡುವುದನ್ನು ನಿಲ್ಲಿಸಿ, ಜನರ ದುಡ್ಡು ಖರ್ಚಾಗುತ್ತದೆ ಎಂಬ ದೋಖಾವಾದವನ್ನು ಸ್ಟಾಪ್ ಮಾಡಿ, ಸಹಿಸ್ಕೊಳ್ಳೋಕೆ ರೆಡಿ. ನಮ್ಮ ದುಡ್ಡು ಖರ್ಚಿನ ಬಗ್ಗೆ ನೋಡಬೇಡಿ. ಈಗಲೂ ಗೌರವಾನ್ವಿತವಾದ ರಾಜ್ಯಮಾರ್ಗ ಈಗಲೂ ಇರೋದು, ನಾನು 100 ಸರಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಈಗಲೂ ಗೌರವಾನ್ವಿತ ರಾಜಮಾರ್ಗ ಇರುವುದು ಚುನಾವಣೆನೇ. ಆಗಿದ ತಪ್ಪನ್ನು ಸರಿಪಡಿಸುವ ಹಕ್ಕು ನಮ್ಮದೇ. ಇವರಿವರೇ ಸರಿ ಮಾಡ್ತಾರೆ, ತಪ್ಪಾಗಿದ್ರೆ ಅದು ನಮ್ಮದೇ. ನಿಮ್ಮ ನಿಮ್ಮ ಆಂತರಿಕ ವ್ಯವಸ್ಥೆ ಅಲ್ಲ. ಅಫ್ ಕೋರ್ಸ್ ಇದನ್ನು ದಿಸ್ ಇಸ್ ಎ ಇಂಟರ್ಮೀಡಿಯೇಟ್ ಮಧ್ಯಂತರವಾದ ವ್ಯವಸ್ಥೆ ಇರಬಹುದು. ಕಾರಣ ಸಿದ್ದರಾಮಯ್ಯನವರು ಇವತ್ತು ಭಾಷಣ ಮಾಡ್ತಾ ಹೇಳಿದ್ರು, ಹೇಗೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಾಂಗ್ರೆಸ್ಗೆ ಬಂತು, ಜೆ ಡಿ ಎಸ್ಗೆ ಬಂತು, ಬಿಜೆಪಿಗೆ ಬಂತು. ಈ ರಾಜ್ಯದ ಬಹುಪಾಲು ಜನ 56% ಜನ ಬಿಜೆಪಿ ವಿರುದ್ಧವಾಗಿ ಮತವನ್ನು ಕೊಟ್ಟರು, ಹಾಗಾಗಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ ಅಂತ ಹೇಳಿದ್ರು. ಆದರೆ ಅವರೇ ಹೇಳಿದ್ರು, ನಮ್ಮ ಯಾರಿಗೂ ಬಹುಮತ ಬಂದಿರಲಿಲ್ಲ, ಕಾಂಗ್ರೆಸ್ ಜೆ ಡಿ ಎಸ್ ಹಾಗೂ ಬಿಜೆಪಿ. ಆದರೆ ಒಟ್ಟು ಮತಗಳನ್ನು ತೆಗೆದುಕೊಂಡು ಹಾಗಾದ್ರೆ ಆಂಟಿ ಬಿಜೆಪಿ ವೋಟ್ ಅಂದರು. ನೋ, ಡಾಟಾ ಕ್ಯಾನ್ ಬಿ ಅನಲೈಸ್ಡ್ ಆಸ್ ಪರ್ ಮೈ ವಿಷಸ್. ನನ್ನ ಅನಿಸಿಕೆ ಆಸ್ತಿಗಳಿಗೆ ತಕ್ಕಂತೆ ಅಂಕಿಅಂಶಗಳನ್ನು ಬೇಕಾದರೆ ನಾವು ಅರ್ಥೈಸ್ಬೋದು, ವ್ಯಾಖ್ಯಾನ ಮಾಡಿಬಿಡ್ಬೋದು. ಇದು ಅಂಕಿಅಂಶಗಳ ರಾಂಗ್ ವ್ಯಾಖ್ಯಾನ ಸಿದ್ದರಾಮಯ್ಯನವರದ್ದು. ಚುನಾವಣೆ ಮುಂಚೆ ಈಗಲೂ ಹೇಳ್ತೀನಿ ನಾನು, ಈಗಲೂ ಹೇಳ್ತೀನಿ ಸಾವಿರ ಸರಿ. ಇದನ್ನು ಬೇಕಾದ್ರೆ ಆ ದಿನ ಯಾರಿಗೂ ಬಹುಮತ ಕೊಟ್ಟಿರಲಿಲ್ಲ, ನಿಮ್ಮ ಅನುಕೂಲಗಳಿಗೆ ನೀವು ಸರ್ಕಾರ ಮಾಡಿದ್ರಿ. ಇವತ್ತು ರಾಜ್ಯದ ಜನ ನೀವು 113 ಜನ ಕೊಟ್ಟು ನಿಮಗೆ ಸರ್ಕಾರ ನಡೆಸಿ ಅಂತ ನಾವು ಹೇಳಿಲ್ಲ. ನಿಮ್ಮ ಅನುಕೂಲಕ್ಕೆ ಲಭ್ಯವಿದ್ದ ಉದ್ಭವವಾದ ಪರಿಸ್ಥಿತಿಯಲ್ಲಿ ಸರ್ಕಾರವನ್ನು ಮಾಡ್ತಾ ಇದ್ದೀರಿ. ನಾನು ಅದಕ್ಕೆ ಯಾರು ಜವಾಬ್ದಾರರು ಯಾರಲ್ಲ ಅನ್ನೋ ಪ್ರಶ್ನೆ ಆಮೇಲೆ ಮಾಡಿದ್ದೀರಿ. ಹಾಗಾಗಿ ಜನತಾ ನ್ಯಾಯಾಲಯನೇ ಅಂತಿಮ ಆಗಬೇಕು ಅನ್ನೋದು ನಿಮ್ಮ ನಿಜವಾದ ಪ್ರಜಾಪ್ರಭುತ್ವದ ನಂಬಿಕೆ ಆದರೆ ಆ ಅವಕಾಶವನ್ನು ನಮಗೆ ಕೊಡಬೇಕು. ಅದಕ್ಕೆ ದುಡ್ಡಿನ ಕಥೆಯನ್ನು ತೋರಿಸ್ಬೇಡಿ ನೀವು ನಮಗೆ. ನಮಗೆ ಅದಲ್ಲ ದುಡ್ಡಿನ ಕಥೆ. ಯಾಕೆ ಕಾಂಗ್ರೆಸ್ಸಿಗೆ ಬಂದಂಥ ಮತ ಪ್ರಮಾಣ ಏನಿತ್ತು, ಜೆ ಡಿ ಎಸ್ಗೆ ಬಂದ ಮತ ಪ್ರಮಾಣ ಏನಿತ್ತು, ಎರಡನ್ನೂ ಒಟ್ಟು ಮಾಡಿ ಅದನ್ನು ಆಂಟಿ ಬಿ ಜೆ ಪಿ ಅಂತ ಹೇಳೋಕ್ಕಾಗಲ್ಲ ನೀವು. ಏಕೆಂದರೆ ಜೆ ಡಿ ಎಸ್ನಲ್ಲಿ ಗೆದ್ದ 37 ಶಾಸಕರ ಪೈಕಿ ಅಟ್ಲೀಸ್ಟ್ 23-24 ಶಾಸಕರು ಕಾಂಗ್ರೆಸ್ ವಿರುದ್ಧ ಗೆದ್ದವರು. ದೇ ಡಿಡ್ ನಾಟ್ ವಿನ್ ಅಗೇನ್ಸ್ಟ್ ಬಿ ಜೆ ಪಿ. ಬಿ ಜೆ ಪಿಗಲ್ಲಿ 10,000 ಒಟ್ಟು ಬರೋ ತಾಕತ್ ಇಲ್ಲದೆ ಇರುವಂತಹ ಜಾಗಗಳು ಅವರುಗಳು. ದೇ ಒನ್ ಅಗೇನ್ಸ್ಟ್ ಕಾಂಗ್ರೆಸ್. ಸೊ ಅದರಲ್ಲಿ ಕಾಂಗ್ರೆಸ್ ಆಂಟಿ ಕಾಂಗ್ರೆಸ್. ಹಾಗಾಗಿ ನೀವು ಅವ್ರದ್ದು ನಿಮ್ದು ಸೇರಿಸಿ ಇದು ಆಂಟಿ ಅಂತ ಹೇಳಕ್ ಬರಲ್ಲ. ಅಲ್ಲ, ಅದರಲ್ಲಿ ಆಂಟಿ ಕಾಂಗ್ರೆಸ್ ವೋಟ್ಸ್ ಗಳು ಇದಾವೆ 56. ಎರಡನೇದು ಜೆ ಡಿ ಎಸ್ ಗೆ ಜನ ಮತ ಕೊಟ್ಟಿದ್ದೇ ಕಾಂಗ್ರೆಸ್ಸಿನ ವಿರುದ್ಧವಾಗಿ. ಹಾಗಾಗಿ ಆರಂಭದಿಂದಲೇ ನಿಮ್ಮಿಬ್ಬರ ಮೈತ್ರಿ ಆ ದಿನ ಆ ಅರ್ಜೆನ್ಸಿಗೆ ನೀವು ಅದೇನು ಮಾಡಿಕೊಂಡ್ರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಈವನ್ ನೌ ಐ ಫೀಲ್, ನನ್ನ ಬಿಲೀಫ್ ಇದು, ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ, ಮೇ ಬಿ ಐ ಆಮ್ ರಾಂಗ್, ನಂಗೆ ಗೊತ್ತಿಲ್ಲ. ಸರಿಪಡಿಸ್ಬೇಕು ಅಂದರೆ ಅದನ್ನು ನಮಗೆ ಕೊಡಬೇಕು. ನಾವು 3-4 ಸರಿ ಈ ಥರ ತಪ್ಪು ಮಾಡಿ 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 ಹೊಡೆತಾ ತಿಂದರೆ ನಾವು ಸರಿ ದಾರಿಗೆ ಬರ್ತೀವಿ. ಮತದಾರ ನಮಗೂ ಪಾಠ ಆಗಬೇಕಿದು. ಯಾರು ಬರಲಿ ಅಧಿಕಾರಕ್ಕೆ, ಅದಲ್ಲ ಪಾಯಿಂಟ್, ನಮಗೂ ಪಾಠ ಆಗಬೇಕು. ಅದಷ್ಟೇ ಪಾಯಿಂಟ್. ಎಸ್, ಹಾಗಾಗಿ ನಾನು ಹೇಳಿದ್ದು ಆಡಳಿತಾತ್ಮಕವಾಗಿಯೂ ಆರಂಭ ಯಡಿಯೂರಪ್ಪನವ್ರಿಗೆ, ಪ್ರಜಾತಂತ್ರದಲ್ಲಿದ್ದು ಕೂಡ ಇದು ಆರಂಭನೇ ಆಗಬೇಕು, ಯಾಕಂದ್ರೆ ಎಂಡ್ ಇನ್ನೂ ಬಂದಿಲ್ಲ ಇದಕ್ಕೆ. ಎರಡನೇದು ಎಂಡ್ ಅನ್ನೋದು ಇಲ್ಲ ಯಾವತ್ತೂ, ಯಾವುದೇ ವಿಚಾರದಲ್ಲಿ ಎಂಡ್ ಇಲ್ಲ. ಭೂಮಿಯ ಹುಟ್ಟು ಅಥವಾ ಭೂಮಿ ನಾಳೆ ಹೋಗೋ ವಿಚಾರಕ್ಕೆ ನಮಗೆ ಎಂಡ್ ಗೊತ್ತಿಲ್ಲ. ಅಲ್ಲ, ಹುಟ್ಟನ್ನು ನೀವು ಇವತ್ತಿರೋ ವೈದ್ಯಶಾಸ್ತ್ರದ ಪ್ರಕಾರ ಎಂದು ಹುಟ್ಟುತ್ತೀರಿ ಅನ್ನೋದನ್ನು ತಿಳ್ಕೋಬಹುದು ನೀವು. ಡೆಲಿವರಿ ಡೇಟ್ ಕೊಡ್ತಾರೆ, ಡೆತ್ ಡೇಟ್ ಯಾರು ಕೊಡ್ತಾರೇನು, ಅನಿರೀಕ್ಷಿತ, ಯಾರಿಗೂ ಗೊತ್ತಾಗಲ್ಲ ಅಷ್ಟೇ ಇದು. ಮೈತ್ರಿ ಸರ್ಕಾರಕ್ಕೆ ಆಯಸ್ಸ ಕಡಿಮೆ ಅನ್ನೋದು ಅದೇ ಮತ್ತೊಮ್ಮೆ ಸಾಬೀತಾಗಿದೆ ಅಲ್ಲ ಸರ್. ಸಿ, ಮೈತ್ರಿ ಸರ್ಕಾರಕ್ಕೆ, ಈ ಮೈತ್ರಿ ಸರ್ಕಾರ, ಎವ್ರಿ ಗವರ್ನಮೆಂಟ್ ಒಂದು ಲೆಗಸಿ ಬಿಟ್ಟು ಹೋಗುತ್ತೆ. ಅದು ಎಲ್ಲ ನಾಯಕರ ಗುಣಲಕ್ಷಣ ಆಗಬೇಕು. ನನ್ನ ಲೆಗಸಿ ಏನು, ನನ್ನ ಅಧಿಕಾರಾವಧಿ, ನನ್ನನ್ನು ಏತಕ್ಕಾಗಿ ಜ್ಞಾಪಿಸ್ಕೋಬೇಕು ಈ ರಾಜ್ಯ, ಏತಕ್ಕಾಗಿ ಜ್ಞಾಪಿಸ್ಕೋಬೇಕು ಈ ಪ್ರಜೆಗಳು ನನ್ನನ್ನು. ಮೈಸೂರು ಮಹಾರಾಜರನ್ನು ಯಾತಕ್ಕೆ ಜ್ಞಾಪಿಸ್ಕೋತೀರಿ, ಅವ್ರು ಮಾಡಿರುವಂತ ಏನೋ ಒಂದಷ್ಟು ಕೆಲಸ. ಮೈಸೂರು ದೇವರಾಜರಸರನ್ನು ಯಾತಕ್ಕೆ ಜ್ಞಾಪಿಸ್ಕೋತೀರಿ, ಏನೋ ಒಂದಷ್ಟು ಕೆಲಸ. ಎಸ್ ಎಂ ಕೃಷ್ಣ ಅವರು ಏನಕ್ಕೆ ಜ್ಞಾಪಿಸ್ಕೋತೀರಿ, ವೀರೇಂದ್ರ ಪಾಟೀಲ್ ಏನಕ್ಕೆ ಜ್ಞಾಪಿಸ್ಕೋತೀರಿ, ಈ ಥರ ಒಬ್ಬೊಬ್ಬರನ್ನೂ
ನೆಹರೂನ್ ಯಾಕೆ ಜ್ಞಾಪಿಸ್ಕೋತೀರಿ, ಇಂದಿರಾ ಗಾಂಧಿನ ಯಾಕೆ ಜ್ಞಾಪಿಸ್ಕೋತೀರಿ, ವಾಜಪೇಯಿ ಅವ್ರನ್ನ ಯಾಕೆ ಜ್ಞಾಪಿಸ್ಕೋತೀವಿ, ಏನೇನೋ ಒಂದೊಂದಿದೆ. ಆ ಲೆಗಸಿಗಳು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗೋದು ಈ ಲೆಗಸಿಗಳು. ಈ ಮಧ್ಯ ಮಧ್ಯೆ ಈ ಮಾತುಗಳಲ್ಲ, ಇವು ಯಾವ ದಾಖಲಾಗಲ್ಲ, ಅದನ್ನು ಯಾರು ಜ್ಞಾಪಿಸ್ಕೊಳ್ಳೋದು ಇಲ್ಲ, ಜ್ಞಾಪಿಸ್ಕೊಳ್ಳೋದಿದು. ಕರ್ನಾಟಕದ ಲೆಗಸಿನಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಿಚಾರದಲ್ಲಿ ಹೇಳೋದೆ ಆದರೆ ಬಹುಶಃ ಎರಡಾಗಿದೆ. ಎ, ಅವ್ರಿಗೆ ಜಾಗ ಸಿಕ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಒಳಗಡೆ ಏನು ಸಮಸ್ಯೆ ಇತ್ತು, ದೋಸ್ತಿ ಸರ್ಕಾರವನ್ನು ನಿಭಾಯಿಸುವುದು ಅವ್ರಗಳ ಕೈಲಿ ಸಾಧ್ಯವಾಗಲಿಲ್ಲ. ಔಟ್ ಆಫ್ ಕಂಟ್ರೋಲ್. ಇದರ ಜವಾಬ್ದಾರಿಯನ್ನು, ಈ ದೋಸ್ತಿ ಸರ್ಕಾರದ ವೈಫಲ್ಯದ ಜವಾಬ್ದಾರಿಯನ್ನು ದೋಸ್ತಿಗಳೇ ಹೊತ್ಕೋಬೇಕು ಚರಿತ್ರೆ ಪುಟದಲ್ಲಿ. ನೀವು ಇನ್ಯಾರ ಮೇಲೋ ಆಮೇಲೆ ಹಾಕೋಬೋದು ಬೇಕಿದ್ರೆ. ಭಾರತೀಯ ಜನತಾ ಪಕ್ಷದವ್ರು ಮಾಡಿರೋದಕ್ಕೆ ಇವತ್ತು ಯಾರಲ್ಲ ಹೇಳ್ತಿದ್ದಂಗೆ, ಇವತ್ತು ಅಶೋಕ್ ಎಲ್ಲೋ ಹೇಳ್ತಾ ಇದ್ರು, ಯಾರು ಶಾಸಕ ನಮಗೂ ಅವ್ರಿಗೂ ಸಂಬಂಧವಿಲ್ಲ ಅಂತಿದ್ರಲ್ಲ. ನನ್ನ ಮೊನ್ನೆ ಅದಕ್ಕೆ ಸಿ ಟಿ ರವಿ ಹೇಳ್ದಾಗ ಹೇಳಿದ್ ದೇವಸ್ಥಾನದೊಳಗಡೆ ಸುಳ್ಳು ಹೇಳಕ್ ಹೋಗ್ಬೇಡಿ ಅಂತ ಅಲ್ವಾ. ಹಂಗಾಗಿ ಎಲ್ಲರಿಗೂ ಗೊತ್ತಿದೆ. ಆದ್ರೆ ದೋಸ್ತಿ ಸರ್ಕಾರದ ನಿಭಾವಣೆ ಯಾರಿಗಾಗಬೇಕು, ಅದನ್ನು ನಿಭಾಯಿಸಬೇಕಾಗಿತ್ತು. ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಮಾಡಿದೆ, ವಾಜಪೇಯಿ ಅವರು 13 ಪಕ್ಷ 14 ಪಕ್ಷ ಇಟ್ಕೊಂಡು ಮಂತ್ರಿ ಸರ್ಕಾರಗಳನ್ನು ಮಾಡಿದ್ದಾರೆ. ಹಾಗಾಗಿ ಮೈತ್ರಿ ಸರ್ಕಾರಗಳು ವಿಫಲತೆಯೇ ಅದರ ಮೂಲ ಮಂತ್ರ ಅಂತ ಯಾರು ಹೇಳಬಾರದು. ಅದನ್ನು ನಿಭಾಯಿಸುವ ರೀತಿ, ಆ ನಿಭಾವಣೆಯಲ್ಲಿ ಪ್ರಾಬಬಲಿ ಇಬ್ಬರು ದಾರಿ ತಪ್ಪಿದ್ರು. ಆರಂಭದಿಂದ ಮೊದಲನೇ ದಿನದಿಂದ ಅವರವರ ಮೇಲಾಟಗಳು, ಅವರವರ ಪ್ರಾಬಲ್ಯಗಳಿಂದ ಸಾಧಿಸೋ ರೀತಿ, ನಾನು ಹೆಚ್ಚು ಅವನು ಹೆಚ್ಚು ಇವನು ಹೆಚ್ಚು, ಅವನು ಮುಂದೆ ಬಂದರೆ ನನ್ನ ಕತೆ ಏನು, ನಾನು ಮುಂದೆ ಬಂದರೆ ಅವನ ಕತೆ ಏನು. ಹಾಗಾಗಿ ಗುಂಪುಗಳು, ಒಳಗುಂಪುಗಳು, ಮರಿಗುಂಪುಗಳು, ಕಿರುಗುಂಪುಗಳು ಮಾಡಿಕೊಂಡು ಒಬ್ಬರಲ್ಲೊಬ್ರಲ್ಲೊಬ್ರಲ್ಲೊಬ್ರಲ್ಲೊಬ್ರು ಮಾಡಿಕೊಂಡು ದೇ ವೆಂಟ್ ಆನ್ ಕ್ರಿಯೇಟಿಂಗ್ ಟ್ರಬಲ್. ಒಬ್ಬರ ಮೇಲೆ ಸಿಂಪಲ್ ಆಗಿ ಹೇಳ್ಬೋದು ಸರ್, ಅವರವರ ಪ್ರತಿಷ್ಠೆಗೋಸ್ಕರ ಈ ಸರ್ಕಾರ ಬಿದ್ದು. ಅಬ್ಸಲ್ಯೂಟ್ಲಿ ನೋ ಡೌಟ್. ಕಾಂಗ್ರೆಸ್ ವಾಸ್ ಎ ಡಿವೈಡೆಡ್ ಹೌಸ್. ಈ ದೋಸ್ತಿ ಸರ್ಕಾರದಲ್ಲಿ, ಈ ದೋಸ್ತಿ ಸರ್ಕಾರದಲ್ಲಿ ಕಾಂಗ್ರೆಸ್ ಒಡೆದ ಮನೆ. ಈ ಸರ್ಕಾರ ಬೇಕೆನ್ನುವವರು ಕೆಲವರು, ಸಾಧ್ಯವೇ ಇಲ್ಲ ಇವರ ಜೊತೆ ವ್ಯವಹಾರ ಬೇಡ ಅನ್ನೋರು ಕೆಲವರು, ಹೆಂಗೋ ತಳ್ಳಿಕೊಂಡು ಹೋಗಿಬಿಡೋಣ ಅನ್ನೋರು ಕೆಲವರು, ಬೇಡವೆನ್ನುವವರು ಕಾಣಿಸ್ತಾ ಇದ್ರು ನಮಗೆ, ಬೇಕೆನ್ನುವವರು ಕಾಣಿಸ್ತಾ ಇದ್ರು ನಮಗೆ, ಹೆಂಗೋ ತಳ್ಳಿ ಹೋಗೋಣ ಅನ್ನೋರು ನಮಗೆ ಕಾಣಿಸ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಚುನಾವಣೆಯ ಭಯ, ಅವ್ರಿಗೆ ಯಾರಿಗೂ ಚುನಾವಣೆ ಬೇಡ. ಬಟ್ ಬೇಡ ಅನ್ನೋರು ಕೂಡ ಒಳಗಡೆ 4 ವರ್ಷ ರಾಜ್ಯದ ಜನರ ಮೇಲೆ ದುಡ್ಡು, ಟ್ಯಾಕ್ಸ್ ಮನಿ ಅಂತಾರಲ್ಲ, ಡೋಂಟ್ ಮೇಕ್ ಅಸ್ ಫೂಲ್ಸ್. ಇದು ನಮ್ಮ ಮೇಲಿನ ಪ್ರೀತಿಗೆ ಅಲ್ಲ, ನಿಮ್ ನಿಮ್ ಜೀವ ಉಳಿಸ್ಕೊಳಕ್ ಹೇಳ್ತಾ ಇರೋ ಮಾತುಗಳಿದು, ನಮ್ಮ ಮೇಲಿನ ಪ್ರೀತಿಗೆ ಅಂತ ಹೇಳಕ್ ಬರಬೇಡಿ ನಮ್ಮ ಹತ್ರ ನೀವು. ಹಾಗಾಗಿ ಈ ಸರ್ಕಾರ ಆರಂಭದಿಂದಲೇ ಆತುರಾತುರವಾಗಿ ಹೊಂದಾಣಿಕೆ ಮಾಡಿಕೊಂಡ ನಂತರ ಆ ದಿನ ಬಿಜೆಪಿಯ ಸೈದ್ಧಾಂತಿಕವಾಗಿ ಹೊರಗಿಡಬೇಕು ಅನ್ನೋದು, ಯಾವ ಸೈದ್ಧಾಂತಿಕ ನೆಲೆಗಟ್ಟಿನ ಆಧಾರದ ಮೇಲೆ ನೀವಿಬ್ಬರು ಒಂದಾದರೂ ಆ ಸೈದ್ಧಾಂತಿಕ ಹೋರಾಟವನ್ನು ಮಾಡಲೇ ಇಲ್ಲ ನೀವು. ಹೌದು, ಬೆಳಗಾವಿ ಯಾವ ಭಾರತೀಯ ಜನತಾ ಪಕ್ಷವನ್ನು ಹೆಡೆ ಮುರಿ ಕಟ್ಟಿ ಕಟ್ಟಾಕಬೇಕು ಅನ್ನೋ ಉದ್ದೇಶಕ್ಕೆ ಬಂದ್ರು, ಅದನ್ನು ಬಿಟ್ಬೇಕು, ಇದೆಲ್ಲ ಮಾಡ್ಕೊಂಡು ಹೋದ್ರಿ ನೀವುಗಳು. ಆದ್ರೆ ಅದನ್ನು ಯಾರ್ಯಾರ ಮೇಲೋ ಹೇಳ್ತಾ ಹೋದ್ರಿ, ನಿಮ್ಮ ನಿಮಗಿನ ಸಮಾಧಾನ ಮಾಡ್ಕೊಳಕ್ಕೆ ಅಧಿಕಾರ ಇದ್ದಾಗ ಇದೆಲ್ಲ ಚೆನ್ನಾಗಿರುತ್ತೆ, ಇಲ್ದಿದ್ದ ಕಾಣುತ್ತೆ ತಪ್ಪುಗಳು ಯಾವಾಗ್ಲೂ. ಅವರಲ್ಲೇ ಉಟ್ಕೊಂಡಿರುವಂತಹ ಸಮಸ್ಯೆಗಳನ್ನ ಯಾರು ಬಗೆಹರಿಸೋಕೆ ಮುಂದೆ ಆಗ್ಲಿಲ್ಲ, ಲೈಕ್ ಬೆಳಗಾವಿ ಹೆಚ್ಚು ಮಾಡ್ಕೋತಾ ಹೋದ್ರು, ಲೈಕ್ ಬೆಳಗಾವಿ ಬಳ್ಳಾರಿ ಎಲ್ಲ 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 ಎವ್ರಿ ಮ್ಯಾಟರ್ ಮಾಡ್ಕೋತಾ ಹೋದ್ರು. ಹಾಗಾಗಿ ದೋಸ್ತಿ ಸರ್ಕಾರ, ದೋಸ್ತಿಗಳು ವಿಫಲವಾಗತ್ವೆ ಅಂತ ನಾನು ಹೇಳಲ್ಲ, ಆದರೆ ಈ ದೋಸ್ತಿ ಸರ್ಕಾರದ ಮ್ಯಾನೇಜ್ಮೆಂಟ್ ಫ್ರಮ್ ಡೇ 1 ವಾಸ್ ರಾಂಗ್. ಮೇ ಬಿ ಚೀಫ್ ಮಿನಿಸ್ಟರು ಆರ್ ಆ ಚೀಫ್ ಮಿನಿಸ್ಟರ್ಗೆ ಜಾಗ ಕೊಡಲೇ ಇಲ್ಲ ಬೇರೆಯವರು ಮ್ಯಾನೇಜ್ಮೆಂಟ್ಗೆ. ಬಿಕಾಸ್ ಯಾಕೆ ಕೊಡಲಿಲ್ಲ ಅಂದರೆ, ಜೆ ಡಿ ಎಸ್ ವಾಸ್ ಟೂ ಸ್ಮಾಲ್ ಕಾಂಗ್ರೆಸ್ಗೆ ಯಾವುದನ್ನು ಬಲವಂತವಾಗಿ ಹಾಕಕ್ಕೆ ಆಗಲಿಲ್ಲ. ಮತ್ತು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡವರು ಇದ್ದರು, ಅವ್ರದನ್ನು ಕೇಳಿಸ್ಕೊಳ್ಳೋ ಸ್ಟೇಜಲ್ಲೂ ಇರಲಿಲ್ಲ. ಅಲ್ಲ, ಮುಖ್ಯಮಂತ್ರಿಗಳು ನಿಭಾಯಿಸೋಕ್ಕಾಗಲಿಲ್ಲ ಅಂದ್ರೆ ಒಂದು ಹಂತ, ಬಟ್ ಕಾಂಗ್ರೆಸ್ನಲ್ಲಿ ಅದನ್ನು ನಿಭಾಯಿಸೋ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ಅಂದ್ರೆ ಅಲ್ಲೂ ಒಬ್ಬರು ನಾಯಕರು ಇರಬೇಕಲ್ಲ ಸರ್, ಅದ್ರ ಜವಾಬ್ದಾರಿ ಹೇಳ್ತಾ ಇರೋದು ಅಲ್ಲ, ಅದ್ರ ಹೊಣೆಯನ್ನು ಹೊತ್ಕೊಳ್ಬೇಕು. ಜೆ ಡಿ ಎಸ್ ಕಡೆಯಿಂದ ಮುಖ್ಯಮಂತ್ರಿಗಳು ಮಾಡಬಹುದಾದ ಹಲವಾರು ತಪ್ಪುಗಳನ್ನು ಮಾಡಿದ್ದಾರೆ, ಯಾವ ಅನುಮಾನನೂ ಇಲ್ಲ. ಕಾಂಗ್ರೆಸ್ಸಿಂದಾನೂ ತಪ್ಪುಗಳು ಮಾಡಿದ್ದಾರೆ ಬೇಕಾದಷ್ಟು ಪೂರಕವಾಗಿ. ಇಬ್ರು ಲೆಗಸಿ ಆಫ್ ದಿಸ್ ಚೀಫ್ ಮಿನಿಸ್ಟರ್ಗೆ 1000 ಕಾರಣ ಇರ್ಬೋದು, ನಾನು ಯಾತಕ್ಕೆ ಒಂದು ಪಂಚತಾರಾ ಹೋಟ್ಲಲ್ಲಿ ಇದ್ದೆ ಅಂತ ಅವ್ರು ಹೇಳಿದ್ರು. 1000 ಕಾರಣ ಇರ್ಬೋದು, ಅದಕ್ಕೆ ಅವ್ರು ಹೇಳಿದ್ರು ಇವತ್ತು ಅದನ್ನ ನೀವು ಏನ್ ಬೇಕಾದ್ರೂ ಕೊಟ್ಕೋಬಹುದು. ಬಟ್ ಇಟ್ ಡಿಡ್ ನಾಟ್ ಗೋ ವೆಲ್ ವಿತ್ ದಿ ಪಬ್ಲಿಕ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಅದನ್ನ, ಇವತ್ತಾರು ಅರ್ಥ ಮಾಡ್ಕೋಬೇಕು ಅದನ್ನ. ಈಗ ಇನ್ನು ನಿಮಗೆ ಬಿಟ್ಟಿದ್ದ ವಿಚಾರ, ವೈಯಕ್ತಿಕವಾಗಿ ನೀವೇನ್ ಮಾಡ್ಕೋತಿರೋ ಅಧಿಕಾರದಲ್ಲಿ ಇದ್ದಾಗ ಬೇರೆ. ನಂಬರ್ 2, ರೇವಣ್ಣ ಅವರು 1000 ರೀಸನ್ಸ್ ಕೊಡ್ಬೋದು, ನಾನು ಇಂಟರ್ಫಿಯರ್ ಆಗಿಲ್ಲ, ನಾನು ಆಗಿಲ್ಲ, ನನ್ನ ಮೇಲೆ ಸುಮ್ಮನೆ ವ್ರತಾರೋಪವನ್ನು ಮಾಡಬೇಡಿ ನೀವು,
ತೋರಿಸ್ತೀನಿ ಬನ್ನಿ ಎಲ್ಲರಿಗೂ ಅಂತ ನೀವು ನೂರು ಹೇಳ್ಬೋದು. ಬಟ್ ದ ಇಂಪ್ರೆಷನ್ ಕ್ರಿಯೇಟ್ ಆಗೋಗಿದ್ದೆ ಅಂದರೆ ಹೀಸ್ ಎ ಸೂಪರ್ ಚೀಫ್ ಮಿನಿಸ್ಟರ್. ಅದು ಆರಂಭದಿಂದಲೇ ಶುರುವಾಯಿತು, ಬಂದ್ಬಿಡ್ತದೆ ಒಳಕ್ಕೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಮಿನಿಸ್ಟರ್ ಗಿರಿ ವಿಚಾರದಲ್ಲಿ ಒಳಗೆ ಬಂದ್ಬಿಡ್ತದೆ ನಿಮಗೆ ಅಲ್ವಾ. ಇನ್ನು ಶಾಸಕರನ್ನ ಹ್ಯಾಂಡಲ್ ಮಾಡೋ ವಿಚಾರ, ಹಲವಾರು ಶಾಸಕರ ಕಂಪ್ಲೇಂಟ್ಗಳನ್ನು ಆ ಕ್ಷಣ ಕ್ಷಣಕ್ಕೆ ಅಡ್ರೆಸ್ ಮಾಡ್ದಂಗೆ ಕಾಣಲಿಲ್ಲ, ಇರೋರು ಇಲ್ಲದೆ ಇರೋರು ಇಬ್ಬರದ್ದು ಹೇಳ್ತಿರೋದು ಕೆಲಸ ಆಗಲಿಲ್ಲ ಅದು. ಹಂಗಾಗಿ ಆ ಮ್ಯಾನೇಜ್ಮೆಂಟಲ್ಲಿ ಈ ಸೈಡಲ್ಲಿ ಇವ್ರು ಸೋತರೆ, ಆ ಸೈಡಲ್ಲಿ ಅವರು ಈ ಸರ್ಕಾರ ಗಟ್ಟಿಯಾಗಿರಬೇಕು, ನಮ್ಮ ತ್ಯಾಗ ಮಾಡಿಬಿಟ್ಟಿದ್ದೀವಿ ಚೀಫ್ ಮಿನಿಸ್ಟರ್ ಪೋಸ್ಟ್ನ ಅಂತ ಅವ್ರು ಸುಮ್ಮನೆ ಕೂರಲಿಲ್ಲ. ನಾವು ತ್ಯಾಗ ಮಾಡಿರುವುದು ನಿಮಗೆ ನಾವು ಕೊಟ್ಟಿರುವ ಬಳುವಳಿಯಂತೆ ವರ್ತಿಸಿದ್ರು. ಅಂದರೆ ಆ ಋಣವನ್ನು ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡ್ತಾ ಹೋಯಿತು ಜೆ ಡಿ ಎಸ್ ಇಂದ. ನಾನು ನಿಮ್ಗೆ ಕೊಟ್ಟಾಗಿದೆ ನೀವು ಕೊಡಿ ಅಂತ, ಲಿವ್ ವಂಡರ್ ನಮ್ಮ ಋಣದಲ್ಲಿದ್ದೀರಿ ಅನ್ನೋ ಭಾವನೆಯನ್ನು ಸೃಷ್ಟಿ ಮಾಡಿಕೊಂಡ್ರು. ಅದನ್ನೇ ಮುಖ್ಯಮಂತ್ರಿ ಆಗಾಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಬೇಕು ಅನ್ನೋದು, ಆಗಾಗ್ಗೆ ಗಲಾಟೆಗಳನ್ನು ಮಾಡೋದು. ಎಲ್ಲ ಗಲಾಟೆಗಳು ಕಾಂಗ್ರೆಸ್ ಶಾಸಕರ ಗಲಾಟೆನೆ. ಲಾಸ್ಟ್ ಮೂರು ಜನ ಜೆ ಡಿ ಎಸ್ನವ್ರು ಹೋಗಿದ್ದು ಮಾತ್ರ ಜೆ ಡಿ ಎಸ್ ಗಲಾಟೆ, ಇನ್ಯಾವುದು ಜೆ ಡಿ ಎಸ್ ಗಲಾಟೆ ಇಲ್ಲ ಶಾಸಕರ ಪೈಕಿನಲ್ಲಿ. ಎಲ್ಲ ಕಾಂಗ್ರೆಸ್ ಶಾಸಕರ ಗಲಾಟೆನೆ. ಕೊನೆಯ ಮೂರು ಎಗರೋದ್ರು ಯಾರು, ಅದು ಮಾತ್ರ ಜೆ ಡಿ ಎಸ್ ಗಲಾಟೆ. ಸೊ ಹಾಗಾಗಿ ಕಾಂಗ್ರೆಸ್ ತನ್ನ ಶಾಸಕರನ್ನ ನಿಯಂತ್ರಿಸ್ಕೊಳ್ಳಿಲ್ಲ, ಎನ್ಕರೇಜ್ ಮಾಡೋ ರೀತಿ ವರ್ತಿಸ್ತು. ಕಾಂಗ್ರೆಸ್ಸಿನ ಒಳಗುಂಪುಗಳು ಒಬ್ಬರನ್ನೊಬ್ಬರನ್ನ ಎತ್ಕಟ್ಟಕ್ಕೆ ಟ್ರೈ ಮಾಡಿದ್ರು. ಋಣಭಾವದಲ್ಲಿ ಜೆ ಡಿ ಎಸ್ ನಮ್ಮ ಜೊತೆ ಬದುಕಬೇಕು ಬಾಳಬೇಕು ಅನ್ನುವಂತಹ ಆ ಯಜಮಾನಿಕೀಯ ಸಂಸ್ಕೃತಿಯನ್ನು ತೋರ್ಸಕ್ಕೆ ಹೋಯಿತು. ಹೀಗಾಗಿ ಒಂದಕ್ಕೊಂದು ಕಾಂಪ್ಲಿಕೇಟ್ ಆಗ್ತಾ ಹೋದಾಗ ಏನಾಗ್ತಾ ಹೋಯ್ತು ಅಂದರೆ, ಜನಮಾನಸದಲ್ಲಿ ಏನು ಬಂತು ಅಂದರೆ, ಈ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಅನ್ನಿಸ್ಬಿಡ್ತು. ಇದರ ಪರಿಣಾಮ ಮುಖ್ಯಮಂತ್ರಿ ಸಾಧ್ಯವಿರುವಷ್ಟು ತಂದ ಅಭಿವೃದ್ಧಿ ಕಾರ್ಯಗಳು ಹಾಗೆ ಮುಸುಕಾಗಿ ಕೆಳಕೊಟ್ಟೋಯ್ತು. ಮಾಡಿದ್ದು ಯಾವುದು ಕಾಣಿಸ್ಲಿಲ್ಲ, ಕಾಣಿಸಕ್ ಸಾಧ್ಯನೇ ಇರಲಿಲ್ಲ ನಿಮಗೆ, ಇದು ಕಾಣಿಸಕ್ ಸಾಧ್ಯನೇ ಇಲ್ಲ, ಅದು ಕೆಳಗೊಟ್ಟೋಯ್ತು. ಅದ್ರ ಮೇಲೆ ಇದು ಸಹಜವಾಗಿ ಏನಾಯ್ತು ದೋಸ್ತಿಗಳಲ್ಲಿ, ಪರ್ಟಿಕ್ಯುಲರ್ಲಿ ಚೀಫ್ ಮಿನಿಸ್ಟರ್ ಆರ್ ಇವನ್ ಕಾಂಗ್ರೆಸ್ ಲೀಡರ್ಗಳಿಗೆ ಕೆಲವರಿಗೆ, ಅದು ಇನ್ಯಾರ ಮೇಲೋ ಇದನ್ನು ತೀರಿಸೋಕೆ ಬಂದಾಗ ಮಾಧ್ಯಮಗಳು ಸಿಕ್ಕಾಕೊಂಡ್ಬಿಟ್ರು. ಮಾಧ್ಯಮಗಳು ತಗೊಳ್ಕಂಡ್ರಲ್ಲಿ ಎಲ್ಲ ಮಾಧ್ಯಮದ ಮೇಲೆ ತಾಕಕ್ಕೆ ಸ್ಟಾರ್ಟ್ ಆಗೋಯ್ತದು. ಹಾಗಾಗಿ ಒಂದರಿಂದ ಒಂದಕ್ಕೆ ಎಸ್ಕೇಪ್ ಆಗೋ ಹಂತದಲ್ಲಿ ತಪ್ಪುಗಳನ್ನೇ ಮಾಡ್ಕೊಂಡಿದ್ರು. ಅದರ ಪರಿಣಾಮ ಹೀಗಾಯ್ತು ಇವತ್ತು. ಯಾಕೆ ಅಂದರೆ BJP ಇವ್ರಿಗೆ ಜಾಗ ಸಿಕ್ಕಿದ್ದೆಲ್ಲಿ, ಇವರೇ ಕೊಟ್ಟಿದ್ದ ಅವಕಾಶ. ಎಕ್ಸಾಕ್ಟ್ಲಿ, ಹೂ ಗೇವ್ ದಿ ಆಪ್ಷನ್? ಆರು ಬಾರಿ ವೈಫಲ್ಯವನ್ನು ಕಂಡಿದ್ದರು ಅನ್ನೋದು ಆ ಭಾರತೀಯ ಜನತಾ ಪಕ್ಷಕ್ಕೆ. ಏಳನೇ ಬಾರಿ ಸಕ್ಸಸ್ ಆಗ್ತಿದ್ದಾರೆ ಅಂದರೆ ಏನೋ ಒಂದು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಇರಬೇಕಲ್ಲ ಅದಕ್ಕೆ. ಏನಾಯ್ತದು? ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಇವರು. 16-17 ದಿನ ಜೀವನ ಪೂರ್ತಿ ನಿಮ್ಮ ಪಕ್ಷದಲ್ಲಿದ್ದವ್ರನ್ನ ಮಾತಾಡಿಸಿ ಕರ್ಕೊಂಬರಕ್ಕೆ ಆಗಲಿಲ್ಲ ಅಂತಂದರೆ ಸಮಥಿಂಗ್ ಈಸ್ ರಾಂಗ್. ಹಾಗಾಗಿ ಒಂದು ಲೆಗಸಿ ತಗೊಳ್ಳೋದಾದರೆ ಓಕೆ, ಡೆಮೊಕ್ರೆಟಿಕಲಿ ಎ ಗುಡ್ ಎಕ್ಸ್ಪರಿಮೆಂಟ್, ಬ್ಯಾಡ್ಲಿ ಕಂಡಕ್ಟೆಡ್. ಒಳ್ಳೆ ಪ್ರಯೋಗ ಒಂದು, ಆ ಪ್ರಯೋಗವನ್ನು ಕೆಟ್ಟದಾಗ ಮಾಡಿದ್ರು. ಅದಕ್ಕೆ ಕಾರಣ ಆ ಪ್ರಯೋಗಕ್ಕೆ ಬಳಸಿದ ವಸ್ತುಗಳಲ್ಲ, ಪ್ರಯೋಗವನ್ನು ಮಾಡುತ್ತಿದ್ದ ವ್ಯಕ್ತಿಗಳು. ಸೈನ್ಸ್ ಲ್ಯಾಬಲ್ಲಿ ಸಲ್ಫರ್ ತಗೋತೀವಿ, ಇನ್ನೊಂದು ತಗೋತೀವಿ, ಮತ್ತೊಂದು ತಗೋತೀವಿ, ಪ್ರಯೋಗ ಮಾಡ್ತೀವಿ. ರಾಂಗ್ ಬಂದರೆ ಡೋಂಟ್ ಬ್ಲೇಮ್ ಸಲ್ಫರ್ನೋ ಮತ್ತೊಂದನ್ನೋ ಮಗದೊಂದು ಮೆಟಲನ್ನು ಬ್ಲೇಮ್ ಮಾಡಬೇಡಿ. ನೀವು ಮಾಡಿದ್ದವ್ರು ತಪ್ಪು, ಪ್ರಯೋಗ ಮಾಡಿದವ್ರು ತಪ್ಪು. ನೀವು ನೀನು ಹಾಕಬೇಕಾಗಿದ್ದನ್ನು ಹಾಕದೆ ರಿಸಲ್ಟ್ ಬರಬೇಕು ಅಂದರೆ ಹೆಂಗೆ ಬರುತ್ತೆ ಲ್ಯಾಬಲ್ಲಿ? ಮುಖ್ಯಮಂತ್ರಿಗಳು ಮಾಧ್ಯಮದವರಿಗೆ ಒಂದು ಪ್ರತಿಕ್ರಿಯೆ ಕೊಟ್ಟರು. 14 ತಿಂಗಳ ಮೈತ್ರಿ ಸರ್ಕಾರದ ಆಡಳಿತಕ್ಕೆ ಕರ್ನಾಟಕದ ಮಾಧ್ಯಮ ಮಿತ್ರರು ನೀಡಿರುವಂತಹ ಸಹಕಾರಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳಿದ್ರು. ನಂತರ ರಾಜಭವನಕ್ಕೆ ಹೋದ್ರು, ಅಲ್ಲಿ ರಾಜೀನಾಮೆಯನ್ನ ಕೊಟ್ಟರು. ಅವ್ರಿಗೆ DCM ಪರಮೇಶ್ವರ್, ರೇವಣ್ಣ, DKC ಎಲ್ಲರೂ ಸಾಥ್ ಕೊಟ್ರು. 14 ತಿಂಗಳ ನನ್ನ ಮೈತ್ರಿ ಸರ್ಕಾರದ ಆಡಳಿತಕ್ಕೆ ಕರ್ನಾಟಕ ರಾಜ್ಯದ ಮಾಧ್ಯಮದ ಮಿತ್ರರು ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳು ತಮ್ಮೆಲ್ಲರಿಗೆ. ರೈಟ್, ಕರ್ನಾಟಕ ಮಾಧ್ಯಮ ಅಂತಾರೆ ಸರ್. ಇಟ್ಸ್ ಓಕೆ, ಸಿ ಅವ್ರು ಹೇಳಿದ್ದಾರೆ, ಅದನ್ನು ಸ್ವೀಕಾರ ಮಾಡಿ. ಅಲ್ಲ, ಕೊನೆಗೂ ಮೌನವ್ರತ ಆಚರಣೆ ಮುರಿದ್ರಲ್ಲ ಸರ್, ಕನ್ನಡ ಮಾಧ್ಯಮದ ಜೊತೆ ಮಾತಾಡಲ್ಲ ಅಂದವ್ರಿಗೆ ಕನ್ನಡ ಮಾಧ್ಯಮಗಳಿಗೊಂದು ಥ್ಯಾಂಕ್ಸ್ ಹೇಳೋದ್ರು.
ಎಸ್ ಓಕೆ. ಇನ್ನು ಬಿಜೆಪಿ ಅವರು ಕೂಡ ಒಂದಿಷ್ಟು ಮಾತನಾಡಿದರು. ದೋಸ್ತಿ ಸರ್ಕಾರ ಪತನದ ಬೆನ್ನಲ್ಲೇ ನಾಳೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಬಿಜೆಪಿ ಪಕ್ಷದ ನಾಯಕರಾಗಿ ಬಿ ಎಸ್ ಯಡಿಯೂರಪ್ಪನವರು ಆಯ್ಕೆ ಬಹುತೇಕ ಖಚಿತವಾಗಿದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ನಾಳೆಯೇ ರಾಜ್ಯಪಾಲರನ್ನ ಯಡಿಯೂರಪ್ಪನವರು ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನ ಪ್ರತಿಪಾದಿಸಲಿದ್ದಾರಂತೆ. ಸೊ ಗುರುವಾರ ಅಥವಾ ಶುಕ್ರವಾರ ಮಧ್ಯಾಹ್ನ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಮತ್ತೊಮ್ಮೆ ಪ್ರಮಾಣವಚನ ಸ್ವೀಕರಿಸುವುದು ಬಹುತೇಕ ಖಚಿತವಾಗ್ತಾ ಇದೆ. ಇನ್ನು ವಿಶ್ವಾಸಮತ ಗೆದ್ದ ಬಳಿಕ ಎಂದಿನಂತೆ ತಮ್ಮ ವಿಜಯ ಸಂಕೇತ, ಎರಡೂ ಕೈಯನ್ನು ಎತ್ತಿಬಿಟ್ಟು ಸಿಂಬಾಲ್ ಅನ್ನು ತೋರಿಸಿಕೊಂಡು ಹೊರಗಡೆ ಯಡಿಯೂರಪ್ಪನವರು ಮಾತಾಡಿದರು. ನಾಳೆಯಿಂದಲೇ ಅಭಿವೃದ್ಧಿ ಪರ್ವ ಶುರುವಾಗುತ್ತೆ, ರೈತರ ಅಭಿವೃದ್ಧಿಯೇ ನಮ್ಮ ಆದ್ಯತೆ, ಇದು ರೈತರ ಪರ ಸರ್ಕಾರ ಅಂತ ಘೋಷಣೆ ಮಾಡಿಬಿಟ್ರು. ಸೊ ಇನ್ನು ಕಾಂಗ್ರೆಸ್ ರೆಬಲ್ ಶಾಸಕರಿಗೂ ನನಗೂ ಸಂಬಂಧವೇ ಇಲ್ಲ ಅಂತ ಅಶೋಕ್ ಅವರು ಹೇಳಿದರು. ಪ್ರಜಾಪ್ರಭುತ್ವದ ಗೆಲುವು 14 ತಿಂಗಳ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದ ಬಗ್ಗೆ ರಾಜ್ಯದ ಜನ ಬೇಸತ್ತಿದ್ರು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವ ಆರಂಭ ಆಗಲಿದೆ ಅಂತೇಳಿ ಕರ್ನಾಟಕದ ಜನತೆಗೆ ವಿಶ್ವಾಸ ಕೊಡಲು ಬಯಸ್ತೇನೆ. ನನ್ನ ಆದ್ಯತೆ ಈ ನಾಡಿಗೆ ಅನ್ನ ಕೊಡುವಂತ ಅನ್ನದಾತ ರೈತ, ಆ ಬಗ್ಗೆ ಹೆಚ್ಚಿನ ಒತ್ತು ಕೊಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ ಅಂತೇಳಿ ನಾನು ರೈತ ಸಮುದಾಯಕ್ಕೆ ಭರವಸೆಯನ್ನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ಸರ್ಕಾರ ಬಹುಮತ ಇಲ್ಲದೆ ಇದ್ರೂ ಕೂಡ ಕುರ್ಚಿಗೆ ಅಂಟಿಕೊಂಡಂತ ಕುಮಾರಸ್ವಾಮಿ ಅವರ ಸರ್ಕಾರ ಪತನ ಆಗಿದೆ. ರಾಜ್ಯಕ್ಕೆ ಒಂದು ರೀತಿ ಗ್ರಹಣ ಬಿಟ್ಟಿದೆ. ಇಷ್ಟು ದಿನ 1 ವರ್ಷಗಳ ಕಾಲ ಗ್ರಹಣ ಹಿಡಿದಿತ್ತು, ಆ ಗ್ರಹಣ ಬಿಟ್ಟೋಗಿದೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ಕೊಡೋ ಮುಖಾಂತರ ರಾಜ್ಯದ ಅಭಿವೃದ್ಧಿಗೆ, ವಿಶೇಷವಾಗಿ ಕೇಂದ್ರ ಸರ್ಕಾರದ ಸಹಾಯದೊಂದಿಗೆ, ನರೇಂದ್ರ ಮೋದಿಯವರ ಸಹಾಯದೊಂದಿಗೆ ಕರ್ನಾಟಕದಲ್ಲಿ ಒಳ್ಳೆ ಆಡಳಿತವನ್ನು ಕೊಡೋ ಮುಖಾಂತರ, ಅಭಿವೃದ್ಧಿ ಮಾಡೋ ಮುಖಾಂತರ. ಸರ್, ಈಗ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸ್ಪೀಕರ್ ಯಾರಾಗಿರ್ತಾರೆ ಸರ್? ಓಕೆ, ಈ ಪ್ರಾಸೆಸ್ ಇದ್ರೆ ಕ್ವಿಕ್ ಆಗಿಬಿಡೋಣ. ಈಗ ಯಡಿಯೂರಪ್ಪನವರು ರಾಜ್ಯಪಾಲರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿರ್ತಾರೆ, ಪ್ಲಸ್ ತಾವು ತಾತ್ಕಾಲಿಕವಾಗಿ ಮುಂದುವರಿಯಿರಿ, ನಾನು ಬದಲಿ ವ್ಯವಸ್ಥೆ ಮಾಡೋವರಿಗೆ ಅಂತ ಹೇಳಿರ್ತಾರೆ. ಆ ಪ್ರಕಾರ ಅವರು ಮುಂದುವರಿಯುತ್ತಾರೆ, ಎಸ್, ಹಂಗಾಮಿ ಆಗಿ ಇರ್ತಾರೆ, ಅವ್ರ ಪಾಡಿಗೆ ಅವರು ಇರ್ತಾರೆ. ಈ ಮಧ್ಯದಲ್ಲಿ ನಾಳೆ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವಂಥ ಯಡಿಯೂರಪ್ಪನವರನ್ನು ಅವರ ಪಕ್ಷದ ಉನ್ನತಾಧಿಕಾರ ಸಮಿತಿಯಾದಂತಹ ಕಾಂಗ್ರೆಸ್ ಪಾರ್ಲಿಮೆಂಟರಿ ಭಾರತೀಯ ಜನತಾ ಪಕ್ಷದ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಏನೋ ಇದೆ ಅವರದ್ದು, ಅವರು ಇವರನ್ನ ಓಕೆ ಇವರು ಮುಖ್ಯಮಂತ್ರಿ ಅಂತ ಆಯ್ಕೆ ಮಾಡ್ತಾರೆ. ಅಲ್ಲಿ ಆ ಆಯ್ಕೆಯ ತೀರ್ಮಾನ ಅದು ಬಂದು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಯಡಿಯೂರಪ್ಪನವರು ರಾಜ್ಯಪಾಲರ ಬಳಿಗೆ ಹೋಗಿ ನನಗೆ ಸರ್ಕಾರವನ್ನು ರಚನೆ ಮಾಡೋಕ್ಕೆ ಹಕ್ಕಿದೆ, ಅವಕಾಶ ಮಾಡಿಕೊಡಿ, ಹೇಗೆ ಇರುವ ಸದನದ ಸಾಮರ್ಥ್ಯದಲ್ಲಿ ಈಗ ನನ್ನದೇ ಅತಿ ಹೆಚ್ಚು 105 ನನ್ನ ಹತ್ರನೇ ಹಿಂದೆ ಹೇಳದಂಗೆ ಅವಾಗ ಹೇಳದಂಗೆ ನನ್ನದೇ ಹೆಚ್ಚು, ಹಾಗಾಗಿ ನನಗೆ ಅವಕಾಶ ಕೊಡಿ ಅಂತ ಕೇಳ್ಬೋದು. ಆಗ ರಾಜ್ಯಪಾಲರು ಆಲ್ ರೈಟ್, ರಾಜ್ಯಪಾಲರಿಗಲ್ಲಿ ಏನಿದೆ ಪ್ರಶ್ನೆ, ಹೀ ಶುಡ್ ಬಿ ಕನ್ವಿನ್ಸ್ಡ್ ದಟ್ ಎ ಸ್ಟೇಬಲ್ ಗವರ್ನಮೆಂಟ್ ಕ್ಯಾನ್ ಬಿ ಫಾರ್ಮ್ಡ್ ಅಂತ ಇದೆ ರಾಜ್ಯಪಾಲರಿಗೆ. ರಾಜ್ಯಪಾಲರಿಗೆ ಮನವರಿಕೆ ಆಗಬೇಕು, ಸುಭದ್ರ ಗಟ್ಟಿಯ ಸ್ಥಿರ ಸರ್ಕಾರ ಸ್ಥಾಪನೆಯಾದೀತು. ಅವ್ರಿಗೆ ಮನವರಿಕೆ ಆದರೆ ಯಡಿಯೂರಪ್ಪನವ್ರು ಕರೀತಾರೆ. ಯಡಿಯೂರಪ್ಪನವರು ಅಥವಾ ಅವ್ರ ಜೊತೆಲಿ ಇನ್ನೊಬ್ಬರು ಯಾರು ಒಬ್ಬರು ಒಂದು ಪ್ರಮಾಣ ವಚನ ತಗೋಬೋದು. ಸಾಮಾನ್ಯವಾಗಿ ಫುಲ್ ಪ್ರಮಾಣ ವಚನ ಯಾರು ತಗೊಳ್ಳಲ್ಲ, ತಗೋಬಾರ್ದು. ಒಬ್ಬರ ಅಥವಾ ಇಬ್ಬರ ತಗೊಳ್ಳಿ, ಮೆಜಾರಿಟಿಯನ್ನು ಯಾಕೆ ಅಂದ್ರೆ ಅವ್ರು ವಾಪಸ್ ಅಸೆಂಬ್ಲಿಗೆ ಬರಬೇಕು, ವಿಶ್ವಾಸಮತವನ್ನು ಪಡ್ಕೋಬೇಕು. ಓಕೆ, ನೀವು ಇದೇ ಮಧ್ಯದಲ್ಲಿ ನಾವು ಮಾತಾಡ್ತಾ ಇದ್ದಾಗ ಹಾಗೆ ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಜ್ಯದ ಹಲವೆಡೆಗಳಲ್ಲಿ, ಜಿಲ್ಲಾ ಕೇಂದ್ರಗಳು ಮತ್ತು ಇನ್ನಿತರ ಪ್ರಕರಣಗಳಲ್ಲಿ ಪಟಾಕಿ ಸಿಡಿಸುತ್ತಾ ಜೈಘೋಷಗಳನ್ನು ಹಾಕ್ಕೊಳ್ತಾ ತಮ್ಮ ಗೆಲುವೆಂದು ಇದನ್ನು ಅವರು ಸಂಭ್ರಮಿಸುತ್ತಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ಅಲ್ಲಲ್ಲಿ 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 ರಾಜ್ಯದೆಲ್ಲೆಡೆ. ಎಸ್, ಹಾಂ, ವಿಶ್ವಾಸಮತ ಪ್ರೂವ್ ಮಾಡಬೇಕಾಗತ್ತೆ, ಆಮೇಲೆ ಪ್ರೂವ್ ಮಾಡ್ತಾರೆ. ಪ್ರೂವ್ ಆದ ಮೇಲೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರಬೇಕು, ಬರುತ್ತೆ, ಬರಬೇಕು, ನಿಯಮ ತಗೊಳ್ಳೇಬಾರ್ದ ಪೂರ್ಣ ಪ್ರಮಾಣದ ಇವಾಗಲೇ ಇವಾಗಲೇ ಯಾಕೆ ತಗೋಬಾರ್ದು ಅಂದ್ರೆ ತಗೋಬಹುದು, ತಗೋಬಾರ್ದು ಅಂತೇನಿಲ್ಲ. ವಿಶ್ವಾಸಮತ ಆಗೋವರೆಗೂ ಏನು ಅರ್ಜೆನ್ಸಿ ಅನ್ನೋದು ಪ್ರಶ್ನೆ. ಇದು ಸದ್ಯದ ಪರಿಸ್ಥಿತಿ. ಈ ಹಂತದಲ್ಲಿ ಸ್ಪೀಕರ್ ಏನು ಮಾಡುತ್ತಾರೆ ಅಂತ ನೀವು ಕೇಳಿದ್ರೆ, ಸ್ಪೀಕರ್ ಏನೂ ಮಾಡುವುದಿಲ್ಲ, ಅಲ್ಲೇ ಇರುತ್ತಾರೆ ರಮೇಶ್ ಕುಮಾರ್ ಅವರು. ಹೌದು, ಎಷ್ಟು ದಿನ ಟೈಮ್ ಇರುತ್ತೆ ಸರ್ ಸ್ಪೀಕರ್ ಅವ್ರನ್ನ ತೆಗೆಯುವವರೆಗೆ? ಅಂದ್ರೆ ಇವರು ಆಯ್ಕೆ ಮಾಡುವವರೆಗೂ ಅಲ್ಲೇ. ಸ್ಪೀಕರ್ ರಿಸೈನ್ಸ್, ಓಕೆ, ಆರ್ ದೇ ಮಸ್ಟ್ ಟೆಲ್ ವಿ ವಿಲ್ ರಿಮೂವ್ ಯು, ಓಕೆ, ಹೇಳಬೇಕದು. ಇಲ್ಲ, ಸ್ಪೀಕರ್ ಶುಡ್ ರಿಸೈನ್ ಆಗ. ಅಲ್ಲ, ಈಗ ಅವ್ರ ಮುಂದೆ ಇತ್ಯರ್ಥ ಮಾಡಬೇಕಾಗಿರುವಂತಹ ಪ್ರಕರಣಗಳು ಎಲ್ಲಿಯವರೆಗೂ ಅವರು ಸ್ಪೀಕರ್, ಅಲ್ಲಿಯವರೆಗೆ ಅವ್ರು ಏನೇನು ಬೇಕಾದ್ರೂ ಇತ್ಯರ್ಥ ಮಾಡಬಹುದು. ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಅದಕ್ಕೆ ಸಂಬಂಧ, ಚೀಫ್ ಮಿನಿಸ್ಟರ್ ಹ್ಯಾಸ್ ಲಾಸ್ಟ್, ದಿ ಹೌಸ್ ಈಸ್ ನಾಟ್ ಡೆಡ್. ಮುಖ್ಯಮಂತ್ರಿಗಳು ಆ ಸದನದ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ, ಸದನ ಸತ್ತಿಲ್ಲ.
ಈ ವಿಧಾನಸಭೆ ಸತ್ತಿಲ್ಲ, ಅದು ವಿಸರ್ಜನೆ ಜೀವಂತವಾಗಿದೆ, ವಿಸರ್ಜನೆಯೂ ಆಗಿಲ್ಲ ಅಲ್ಲ, ಆದ್ರೆ ಮಾತ್ರ ಆಗುತ್ತೆ ವಿಸರ್ಜನೆ. ಆದಾಗ ಆಗತ್ತೆ ಸಸ್ಪೆಂಡೆಡ್ ಅನಿಮೇಷನ್, ಅಮಾನಿತ್ತಿನಲ್ಲಿ ಇದ್ರು ಸ್ಪೀಕರ್ ಇರುತ್ತೆ, ಈ ಸ್ಪೀಕರ್ ಅಲ್ಲಿಯೇ ಇರುತ್ತಾರೆ ಎಲ್ಲೂ. ಸೊ ಈಗ ಒಂದ್ ನನಗೆ ತುಂಬಾ ಕುತೂಹಲ, ಟೈಮ್ ಇಲ್ಲ, ಈಗ ಇರೋರು 12 ಜನ, ಈಗ 15 ಜನ ಇದಾರಲ್ಲ, ಅವ್ರು ವಾಪಸ್ ಬಂದ್ಬಿಟ್ಟು ನಾನು ರಾಜೀನಾಮೆ ವಾಪಸ್ ಪಡಿತೀನಿ ಅಂದ್ರೆ ಏನಾಗುತ್ತೆ ಸರ್ ಕತೆ? ಕಳೆದ 2 ವಾರದಿಂದ ನಿಮ್ಗೆ ರಜಾ ಸಿಕ್ಕಿಲ್ಲ ಅಲ್ಲ, ಯಾಕೆ ಸರ್ ಸಿಕ್ಕಿದ್ಯಾ ಸಿಕ್ಕಿಲ್ವಾ? ಆಫ್ ಸಿಕ್ತು ಸರ್ ಅಂತ ಬಂದ್ವಿ. ನಿನ್ನೆ ಶಾಸಕರು ಹೇಳಿದ ಪದಾನ ನೀವು ನನ್ನ ಹತ್ರ ಹೇಳೋ ದಿನ ಬರುತ್ತೆ, ನಿಮ್ಗೆ ನಿಮ್ ಕೈ ಮುಗಿತೀವಿ ಬಿಡ್ಬಿಡಿ ಹೆಂಡತಿ ಮಕ್ಕಳನ್ನ ನೋಡ್ಕೊಂಬರಕ್ ಹೋಯ್ತೀವಿ ಅಂತ, ನೀವ್ ನನ್ನ ಹತ್ರ ಹೇಳೋ ಸ್ಟೇಜ್ ಬರುತ್ತೆ. ಇನ್ನು 4 ವಾರ ನಡೆಯುತ್ತೆ ಇದೇ ಡ್ರಾಮಾ, ಆಗ ಹಿಂಗೆ ಮುಂದುವರಿಯುತ್ತೆ. ಹಾ, ನೀವು ಹೇಳ್ತಿರೋದು ನಡೆದ್ರೆ ಟೆಕ್ನಿಕಲಿ ಈ ಯಾವ ಶಾಸಕರ ರಾಜೀನಾಮೆಯೂ ಅಂಗೀಕಾರ ಆಗಿಲ್ಲ, ಅವರೀಗಲೂ ಕಾಂಗ್ರೆಸ್ಸಿನ ಶಾಸಕರು, ತಾಂತ್ರಿಕವಾಗಿ ಈಗಲೂ ಕಾಂಗ್ರೆಸ್ಸಿನ ಶಾಸಕರು, ಅನರ್ಹತೆಯೂ ಆಗಿಲ್ಲ, ರಾಜೀನಾಮೆ ಅಂಗೀಕಾರನೂ ಆಗಿಲ್ಲ, ಕರೆಕ್ಟ್? ಓಕೆ, ಈಗ ಯಡಿಯೂರಪ್ಪನವ್ರು ಹೋಗಿರೋ ಸರ್ಕಾರ ರಚನೆ ಮಾಡಕ್ಕೆ ಕೇಳ್ತಾರೆ, ರಾಜ್ಯಪಾಲರು ಕೊಡ್ಲೂಬಹುದು, ಎಸ್ 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 ಅಂತ ಬರ್ಬೋದು, ಇವರು ಬಂದು ಪ್ರಮಾಣ ತಗೊಂಡು ಅಸೆಂಬ್ಲಿ ಒಳಗೂ ಬಂದ್ಬಿಡ್ಬೋದು, ಕಮಾನ್ ನಾನು ಕರಿತಾ ಇದ್ದೀನಿ 72 ಗಂಟೆ ಕಾಲದಲ್ಲಿ ಪ್ರೂವ್ ಮಾಡ್ಬಿಡ್ತೀನಿ ವಿಶ್ವಾಸ ಮತವನ್ನು ಅಂದವ್ರು ಬರ್ಲೂಬಹುದು. ಬರೋ ದಿನ ಈ ಅತೃಪ್ತ ಶಾಸಕರು ಏನಾದ್ರೂ ಮಿರಕಲ್ ಅಂದ್ರೆ ಅದೇ ಪವಾಡ ಅಂತಿದ್ರಲ್ಲ, ಆ ತರದ ಪವಾಡಗಳು ಇನ್ನೂ ಎಂಡ್ ಆಗಿಲ್ಲ, ಇನ್ನೂ ಇದೆ, ಪವಾಡಗಳು ಸೃಷ್ಟಿ ಆಗ್ತಾನೆ ಇರ್ತವೆ. ಆ 16 ಜನನೋ, 14 ಜನನೋ, 19 ಜನನೋ, 17 ಜನನೋ, 12 ಜನ ಎಷ್ಟೋ, ವಾಟ್ ಎವರ್ ಇಟ್ ಈಸ್, ರಿವರ್ಸ್ ಬಂದ್ಬಿಟ್ರೆ ಅವತ್ತು ಹೌಸ್ಗೆ. ಸರ್ ಅದೇಂಗ್ ಸರ್, ಸ್ವಾಭಿಮಾನಿಗಳು ಅಂತ ಹೇಳ್ಕೊಂಡು ರಾಜಕಾರಣದಲ್ಲಿ ಲಜ್ಜೆ, ಸ್ವಾಭಿಮಾನ, ಮರ್ಯಾದೆ, ಗೌರವ, ವಿಶ್ವಾಸ, ಮಾತು ಎಲ್ಲ ಯಾವುದು ಇಲ್ಲ, ಅದೆಲ್ಲ ಸತ್ತು ಎಲ್ಲ ನೀವು ಸುಮ್ಮನೆ ಎಲ್ಲ ಎಕ್ಸ್ಪ್ಲಿಸಿಟ್ ಆಗಿ ಕೇಳ್ತಾ ಇದ್ರೆ ಸ್ಮಶಾನಕ್ಕೆ ಹೋಗ್ಬಿಟ್ಟು ನೀವು ಅನ್ನೋದು ಇದು ಗ್ಯಾರಂಟಿ ಹೇಳೋಣ ಸರ್ ಅಂತಂದ್ರೆ ಸ್ಮಶಾನಕ್ಕೆ ಹಿಂಗೆ ಯಾಕೆ ಎತ್ಕೊಂಡು ಹೋಗ್ತಾರೆ? ನಾನೇನು ಹೇಳಿ ಮತ್ತೆ ಇನ್ನೇನಕ್ಕೆ ಎತ್ಕೊಂಡು ಹೋಗ್ತಾರೆ ಅಂತ ಕೇಳ್ತೀವಿ. ಹೋಟ್ಲಿಂದ ಬೆಳಗ್ಗೆ 8 ಕಾಲಲ್ಲಿ ಆಚೆ ಬತ್ತಾ ಇರ್ತೀವಿ, ಎದುರುಗಡೆ ಬರ್ತಾರೆ, ತಿಂಡಿಗೆ ಬಂದಿದ್ರಾ? ಇಲ್ಲ, ಡಿನ್ನರ್ಗೆ ಬಂದಿದ್ದೆ ಅಂತ ಹೇಳೋಕ್ಕಾಗತ್ತಾ? ಅರ್ಥ ಆಯ್ತು ಸರ್. ಲಿಫ್ಟಲ್ಲಿ ಹೋಗ್ತಾ ಇರ್ತೀರಿ, ಎಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀರಾ? ಅದು ಎಲ್ಲಿ ಕೆಳಕ್ಕೆ ಹೋಗ್ತೀನಾ, ಮೇಲಕ್ಕೆ ಹೋಗ್ದೆ ಇದು ಹಿಂಗೆ ನೀವು ಕೇಳಿದ್ರೆ ನಾನೇನು ಮಾಡಲಿ ಮತ್ತೆ? ಅವ್ರು ಬಂದರೆ ಆಗ ಅವ್ರು ಏನಾದರೂ ಯಡಿಯೂರಪ್ಪನವ್ರದ್ದು ವಿರುದ್ಧವಾಗಿ ನಾವು ಬಂದ್ಬಿಟ್ರೆ ನಮ್ಮ ಮನೆಗೆ ವಾಪಸ್ಸು, ಅದೇನೋ ತಪ್ಪಾಗಿ ಹೋಗಿತ್ತಪ್ಪ ಮರಳಿಗೂಡಿಗೆ ಅಂದ್ಬಿಟ್ರೆ ತಿರುಗಿಸಿ ವೋಟ್ ಹಾಕ್ಬಿಟ್ರೆ ಮತ್ತೆ 100 ತಿಳ್ಕೊಬಿಡ್ತಾರೆ ಮತ್ತೆ ವಾಪಸ್. ಈ ಯಡಿಯೂರಪ್ಪನ ಸಿಗಾಕತ್ತಾರಾಗ ಇದೇ ವಿಶ್ವಾಸಮತ, ವಿಶ್ವಾಸಮತವು ಬಿದ್ದು ಹೋಗಿದೆ ಅಂತ ಸ್ಪೀಕರ್ ಆಗ್ತಾರ ಮತ್ತೆ ಮತ್ತೆ ಇವ್ರು ಹೋಗ್ಬೋದು ಮತ್ತೆ ರಾಜ್ಯಪಾಲರ ಹತ್ರ ಬೇಕಾರೆ ಸ್ವಾಮಿ ನಮ್ದೇ ಇರೋದು ತಗೊಳ್ಳಿ ಅಂತ. ಐ ಆಮ್ ಟೆಲಿಂಗ್ ಯು ಎ ಟೆಕ್ನಿಕಲ್ ಪಾಸಿಬಿಲಿಟಿ, ಹಿಂಗಾಗತ್ತೆ ಅಂತ ನಾನು ಹೇಳ್ತಿಲ್ಲ ಅಲ್ಲ, ಚಾನ್ಸಸ್ ಇದೆ ಪಾಸಿಬಿಲಿಟಿ. ಮತ್ತೆ ಎಗೈನ್ ನಮ್ಮವ್ರು ಹೇಳ್ತಿದ್ದಾರೆ ಅಲ್ಲಿ ಸೆಲೆಬ್ರೇಷನ್ ಅಂತೆ ಸಾರ್, ಸರ್ ರೆಸಾರ್ಟ್ ನಲ್ಲಿರೋ ರಮಡಾ ರೆಸಾರ್ಟ್ ಅಲ್ಲಿ ಸೆಲೆಬ್ರೇಷನ್, 4-5 ದಿನದಿಂದ ಭಜನೆ ಮಾಡ್ಕೊಂಡು ಆಡಳಿತ ಕಣ್ಕೊಂತಿದ್ರಲ್ಲ ಅದು ಅದೇನೇ ಸೈಲೆಂಟಾಗಿ ಮಾಡ್ತಿದ್ರಿ, ಸ್ವಲ್ಪ ಜೋರಾಗಿ ಮಾಡ್ಕೊತಿದ್ದೀರಿ ಅಷ್ಟೇ. ಆಮೇಲೆ 4 ದಿನದಿಂದ BJP ಶಾಸಕರಿಗೆ ಒಂದು ತರ ಕೈ ಕಾಲೆಲ್ಲ ಕಟ್ಬಿಟ್ಟು ನೀರೊಳಕ್ ಹಾಕ್ದಂಗೆ ಆಗ್ಬಿಟ್ಟಿತ್ತು, ಈಗೆಲ್ಲ ಬಿಚ್ಕೊಂಡು ಆಚೆ ಬಂದ್ಬಿಟ್ಟಿದ್ದಾರೆ ಟಕಾರ ಅಂತ ಒಂದೇ ಸರಿಗೆ. ಯಾಕಂದ್ರೆ ಇವತ್ತು ಈಶ್ವರಪ್ಪನವ್ರು ಹೇಳಿದ್ರು ಸದನದಲ್ಲಿ, ನನ್ನ ರಾಜಕೀಯ ಜೀವನದಲ್ಲೇ ಈ ತರ ಬಾಯಿ ಮುಚ್ಕೊಂಡು ಕೂತಿದ್ದು ಮೊದಲನೇ ಸದನ ಇದು ಅಂತ ಹೇಳ್ಬಿಟ್ಟು ನನಗೆ ಭಯ. ಯಡಿಯೂರಪ್ಪನವರು ಬಂದರು ರಮಡಾ ರೆಸಾರ್ಟ್ಗೆ, ನನಗೆ ಆಶ್ಚರ್ಯ ಅಂದರೆ ರೇಣುಕಾಚಾರ್ಯ, ಈಶ್ವರಪ್ಪ ಸೈಲೆಂಟ್ ಆಗಿಟ್ಟರಲ್ಲ, ಅದು ನೀವು ವಿಶ್ವಾಸ ಮತವನ್ನು ಗೆದ್ದಿದ್ದಕ್ಕಿಂತ ದೊಡ್ಡದು. ಆಲ್ ರೈಟ್, ರಮಡಾ ರೆಸಾರ್ಟ್ಗೆ ಭಾರತೀಯ ಜನತಾ ಪಕ್ಷದ ಶಾಸಕರು ತಲುಪಿದ್ದಾರೆ, ಅಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಆಗಿರುವಂತಹ ಯಡಿಯೂರಪ್ಪನವರು ಕೂಡ ತಲುಪಿದ್ದಾರೆ. ಸಹಜವಾಗಿ ಅಲ್ಲಿ ಒಂದಿಷ್ಟು ಸಂಭ್ರಮ ಮನೆ ಮಾಡಿದಂಗೆ ಕಾಣುತ್ತೆ, ಬಿಕಾಸ್ ಯಡಿಯೂರಪ್ಪನವರಿಗೆ ಕಳೆದ 3-4 ದಿನಗಳಿಂದ ಇದ್ದಂತಹ ಆತಂಕ ಮುಖದಲ್ಲಿ ಮತ್ತು ಅವರ ವರ್ತನೆ ನಡವಳಿಕೆ ಕೆಲವು ಬಾರಿ ಎಕ್ಸೆಪ್ಟ್ ಶಾಂತ ಇದ್ರು ಅನ್ನೋದನ್ನ ಬಿಟ್ಬಿಟ್ರೆ ನಗೋದನ್ನು ಬಹಳ ಕಟ್ಪಟ್ಕೊಂಡು ನಗ್ತಾ ಇದ್ರು ಅವಾಗವಾಗ ಒಂದೊಂದ್ಸರಿ ಅವರು. ಯಾಕೆಂದ್ರೆ ಭಯ, ಯಾವ ಮಿನಿಟ್ ಯಾವ ಕೈಯ ತೋಡೋಗ್ಬಿಡ್ತಾವೋ, ಯಾವ ಅಕ್ಕಿ ಯಾವ ಆ ಕಡೆ ಆಡ್ತಾವೋ, ಯಾವ ಗುರುಳಕ್ಕೆ ಸೇರ್ಕೊಂಡ್ಬಿಡ್ತಾವೋ, ಯಾವ ಗ್ರಾಚಾರ ಇದು ನಂಗಿತ್ತವ್ರಿಗೆ. ಹಾಗಾಗಿ ತಮ್ಮದೇ ಪಕ್ಷದ ನಂಬಿಕಸ್ಥ ಶಾಸಕರೆಲ್ಲರೂ ಬಾತ್ರೂಮ್ ಬದ್ರು ಕರ್ಕಂಬಿಯವ್ರನ್ನ ತಮಗೆ ವಾಪಸ್ ಕರ್ಕೊಂಬಂದು ಕೂರಿಸಿರೋರು. ಆ ಲೆವೆಲ್ ಇತ್ತು ಟೆನ್ಷನ್ ಇವತ್ತು ಅವ್ರಗಳಿಗೆ. ಎಸ್, ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ರಮಡಾ ರೆಸಾರ್ಟ್ ಬೆಂಗಳೂರಿನ ಹೊರವಲಯದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು ಕಳೆದ 4-6 ದಿನಗಳಿಂದ ಬೀಡು ಬಿಟ್ಟಿರುವಂಥದ್ದು. ಹಾಸ್ಟೆಲ್ ಬಾಯ್ಸ್ ಗೆಟ್ ಬ್ಯಾಕ್, ಮನೆಗೆ ಹೋಗಿ ಎಲ್ಲ ವಾಪಸ್.
ಆಲ್ ಹಾಸ್ಟೆಲ್ ಬಾಯ್ಸ್, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಾಸಕರು ಎಲ್ಲರೂ ಆಚೆ ಹೋಗಿ ಬೇಗ ಬೇಗ, ಯಾಕಂದ್ರೆ ನಮಗೂ ಸಾಕಾಗಿದೆ ನಿಮ್ಮ ರೆಸಾರ್ಟ್ ನೋಡಿ ನೋಡಿ. ದಿನ ಬೆಳಗಾದ್ರೆ ಬಸ್ ಹತ್ತತ್ತೀರಿ, ಲಜ್ಗೆಟ್ಟವರು ಜೀರೋ ಟ್ರಾಫಿಕ್ಗಳನ್ನು ಮಾಡಿಸ್ಕೋತೀರಿ, ಜನರು ಕಾಟ ಕೊಡ್ತೀರಿ, ಸಾಕೋ ಸಾಕು, ಖಾಲಿ ಮಾಡಿ ಜಾಗ ಈಗ.